Saradindu Vikasi Mandahasam Spuradindi Varalochana Bhiramam Aravinda Samana Sundarasyam Aravindasana Sundarimupasi. Srimad Shankara Bhagavat Puja Padacharyaru ಅವತಾರ ಮಾಡಿರತಕ್ಕಂತಹ ಈ ಶಂಕರ ಜಯಂತಿಯ ಪವಿತ್ರ ಸಂದರ್ಭದಲ್ಲಿ ನೀವೆಲ್ಲರೂ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಭಗವತ್ಪಾದರನ್ನು ಸೇವಿಸುವುದಕ್ಕಾಗಿ ಅವರ ಕೃಪೆಗೆ ಪಾತ್ರರಾಗುವುದಕ್ಕಾಗಿ ಇಲ್ಲಿ ಸೇರಿದ್ದೀರಿ. ಅದಕ್ಕೆ ನಾನು ತುಂಬ ಸಂತೋಷಪಡ್ತೀನಿ. ಭಗವತ್ಪಾದ ಶಂಕರರ ಬಗ್ಗೆ ಈಗ 5 ದಿವಸಗಳಿಂದಲೂ ವಿದ್ವಾಂಸರುಗಳು ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ಪುನಃ ಅದೇ ಅಷ್ಟವರ್ಷ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತು ಷೋಡಶೇ ಕೃತವಾನ್ ಭಾಷ್ಯಂದ್ವ ತ್ರಿಂಶೇ ಮುನಿರ್ಭ್ಯಗ ಎಂಬುದನ್ನೇ ಪುನಃ ಪುನಃ ಹೇಳ್ತಾ ಇದ್ದರೆ ಜಾಮಿತ ಬರಬಹುದು. ಜಾಮಿತ ಅಂತಂದರೆ ಬೇಜಾರು ಅಂತ ಅರ್ಥ. ಏನಿದೊಂದೇ ಶ್ಲೋಕವೇ ಇವರಿಗೆಲ್ಲ ಬರೋದು ಶಂಕರರ ಬಗ್ಗೆ, ಬೇರೆ ಇನ್ನೇನು ಬರುವುದಿಲ್ವೇ ಅಂತ ಜನರಿಗೆ ಅನಿಸ್ಬಹುದು. ಶಂಕರರ ವ್ಯಕ್ತಿತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಪ್ರಾಚೀನವಾದ ಒಂದು ಶ್ಲೋಕವಿದೆ, ಅದನ್ನು ನಾವು ಸರಿಯಾಗಿ ತಿಳಿದುಕೊಂಡ್ರೆ ಅವರದ್ದು ಎಂತಹ ವ್ಯಕ್ತಿತ್ವ ಎಂಬುದು ನಮಗೆ ಗೋಚರವಾಗುತ್ತೆ. ನಾನಾಮ್ನಾಯ ಪರಿಶ್ರಮಂ ಕಲಯತಾಂ ನಾಸ್ತ್ಯೇವ ಶಾಸ್ತ್ರೇಷು ಧೀಃ ಸತ್ಯೋರಪ್ಯನಯೋಃ ನ ಸುಲಭ ಸಾಹಿಕ್ಷಿತೌ ಸಾಹಿತೀ ಅಪ್ಯೇತಾಸು ಸತೀಷು ನಾಸ್ತಿ ವಿನಯಃ ನ ಆಚಾರ ಭಕ್ತಿ ಕ್ಷಮಾ ಚಾತುರ್ಯ ಸಚ ಸಾಚ ಸಾಚ ಸಚ ತಾಶ್ಚಾಲಂಬ್ಯ ಖೇಲಂತ್ಯಮಂ. ವೇದಗಳು ನಮ್ಮ ಸನಾತನ ಧರ್ಮದ ಅತ್ಯಂತ ಪ್ರಮಾಣಭೂತವಾದ ಗ್ರಂಥಗಳು. ವೇದವನ್ನು ಅಧ್ಯಯನ ಮಾಡಿದರೆ ಮಾತ್ರ ನಾವು ಧರ್ಮದ ತತ್ವವನ್ನು ಸರಿಯಾಗಿ ತಿಳಿಯಲು ಸಾಧ್ಯ. ಆ ವೇದದ ಅಧ್ಯಯನವನ್ನು ನಾವು ಕಡ್ಡಾಯವಾಗಿ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಶಾಸನವನ್ನು ಮಾಡಿದೆ. ಬ್ರಾಹ್ಮಣೇನ ನಿಷ್ಕಾರಣಂ ಷಡಂಗೋ ವೇದೋ ಅಧ್ಯೇಯೋ ಜ್ಞೇಯಶ್ಚ ಅಂತ ಹೇಳಿ. ಬ್ರಾಹ್ಮಣನಾದವನು ಸಾಂಗೋಪಾಂಗವಾಗಿ ವೇದಾಧ್ಯಯನವನ್ನು ಯಾಕೆ ಮಾಡಬೇಕು ಎಂಬ ಪ್ರಶ್ನೆಯನ್ನು ಮಾಡದೆ ಅಧ್ಯಯನ ಮಾಡಬೇಕು. ನೀನು ವೇದಾಧ್ಯಯನ ಮಾಡುವುದು ನಿನ್ನ ಕರ್ತವ್ಯ, ಯಾಕೆ ಮಾಡಬೇಕು ಎಂಬ ಪ್ರಶ್ನೆ ಮಾಡಬಾರದು. ನಿಷ್ಕಾರಣ ನಿನ್ನ ಕರ್ತವ್ಯ, ಅದು ಕರ್ತವ್ಯ ಪಾಲನೆಯಲ್ಲಿ ಯಾಕೆ ಎಂಬ ಪ್ರಶ್ನೆ ಎಲ್ಲಿ ಬರ್ತದೆ? ಆದ್ದರಿಂದ ಸಾಂಗೋಪಾಂಗವಾಗಿ ವೇದಾಧ್ಯಯನವನ್ನು ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಅದರಲ್ಲಿ ಶ್ರುತಿಯಲ್ಲಿ ಹೇಳಿದಂತೆ ತಸ್ಮಾತ್ ಸ್ವಾಧ್ಯಾಯೋಧ್ಯೇತವ್ಯ ಸ್ವಾಧ್ಯಾಯ, ತಮ್ಮ ಪರಂಪರಾಗತವಾದಂತಹ ಶಾಖಾಧ್ಯಯನವನ್ನು ಮೊದಲು ಮಾಡಬೇಕು. ಪ್ರತಿಯೊಬ್ಬರೂ ಕೂಡ ನಾವು
ಈಶಾಖಾಧ್ಯಾಯಿ ಋಕ್ಷಾಖಾಧ್ಯಾಯಿ ಸಾಮಶಾಖಾಧ್ಯಾಯಿ ಅಂತ ಹೇಳ್ಕೊಂಡು ಪ್ರವರ ಹೇಳ್ತೇವೆ. ಅಂದರೆ ನಾವು ಅನಾದಿ ಕಾಲದಿಂದ ಈ ಶಾಖಾಧ್ಯಯನ ಮಾಡಿಕೊಂಡು ಬರ್ತಾ ಇದ್ದೀವಿ. ಆದ್ದರಿಂದ ತಮ್ಮ ಪಿತೃಪಿತಾಮಹಾದಿ ಪರಂಪರೆಯಿಂದ ಶಾಖೆ ನಿಮ್ಮಲ್ಲಿ ಅಧ್ಯಯನ ಸಂಪ್ರದಾಯದಲ್ಲಿ ಪ್ರಾಪ್ತವಾಗಿದೆಯೋ ಅದನ್ನು ನೀವು ಕಡ್ಡಾಯವಾಗಿ ಮಾಡಲೇಬೇಕು. ಅದರ ಜೊತೆಗೆ ನಿಮ್ಮ ಸ್ವಶಾಖಾಧ್ಯಯನವನ್ನು ಪೂರ್ತಿ ಮಾಡಿ ನಂತರ ಶಾಖಾಂತರವನ್ನು ಅಧ್ಯಯನ ಮಾಡುವುದು ಬಹಳ ವಿಶೇಷ. ಅದಕ್ಕೆ ಪೂರ್ವಕಾಲದಲ್ಲಿ ತ್ರಿವೇದಿ ಚತುರ್ವೇದಿ ಎಂಬತಕ್ಕಂತಹ ಹೆಸರುಗಳು ಇದ್ದವು. ಒಬ್ಬ ಎರಡು ವೇದಗಳನ್ನು ಸ್ವಶಾಖೆಯನ್ನು ಒಬ್ಬ ಅಧ್ಯಯನ ಮಾಡಿದರೆ, ಒಬ್ಬ ಎರಡು ವೇದಗಳನ್ನು ಅಧ್ಯಯನ ಮಾಡ್ತಿದ್ದ, ಒಬ್ಬ ಮೂರನ್ನೂ ಮಾಡ್ತಿದ್ದ, ಒಬ್ಬ ನಾಲ್ಕನ್ನೂ ಮಾಡ್ತಿದ್ದ. ಆದರೆ ಅದಕ್ಕೆ ಬಹಳ ಸಮಯ ತಗೊಳ್ತಾ ಇತ್ತು. ಶ್ರುತಿಯಲ್ಲಿ ಹೇಳಿದಂತೆ ಭರದ್ವಾಜರೆಂಬ ಮಹರ್ಷಿಗಳು ತಮ್ಮ ಇಡೀ ಜೀವನವನ್ನು ವೇದಾಧ್ಯಯನಕ್ಕೆ ಮೀಸಲಾಗಿಟ್ಟರು. ಇಡೀ ಜೀವನದಲ್ಲಿ ವೇದಾಧ್ಯಯನ ಮಾಡಿದರು, ಆದರೂ ಮುಗಿಯಲಿಲ್ಲ. ತಿರ್ಗಾ ಮುಂದಿನ ಜೀವನದಲ್ಲಿ ಆ ಉಳಿದ ಭಾಗವನ್ನು ಅಧ್ಯಯನ ಮಾಡಬೇಕು ಅಂತ ಹೊರಟರು, ಆಗಲೂ ಮುಗಿಯಲಿಲ್ಲ. ತಿರ್ಗಾ ಇನ್ನೊಂದು ಜೀವನದಲ್ಲಿ ಆ ಉಳಿದದ್ದನ್ನು ಅಧ್ಯಯನ ಮಾಡಬೇಕು ಅಂತ ಹೊರಟರು, ಆಗಲೂ ಮುಗಿಯಲಿಲ್ಲ. ಆಗ ತುಂಬ ವಯಸ್ಸಾಗಿದೆ, ಕೈಕಾಲು ನಡಗ್ತಾ ಇದೆ, ಕೈಯಲ್ಲಿ ಕೋಲು ಹಿಡ್ಕೊಂಡು ಹೊರಟಿದ್ದಾರೆ, ಆದರೂ ವೇದಾಧ್ಯಯನ ಮಾಡ್ತಾ ಇದ್ದಾರೆ. ಆಗ ಇಂದ್ರನು ಅವರ ಎದುರಿಗೆ ಬಂದು ಇನ್ನೊಂದು ಜನ್ಮ ಕೊಟ್ಟರೆ ಏನು ಮಾಡ್ತೀರಿ ಅಂತಂದರೆ, ಉಳಿದದ್ದನ್ನು ಓದಿ ಪೂರೈಸಿಬಿಡ್ತೀನಿ ಅಂತಂದರು. ಇಂದ್ರ ಹೇಳಿದ, ಇದನ್ನು ಪೂರೈಸುವುದಕ್ಕೆ ಸಾಧ್ಯವಿಲ್ಲ. ಮೂರು ಪರ್ವತಗಳನ್ನು ತೋರಿಸಿ ಆ ಒಂದೊಂದು ಪರ್ವತದಿಂದ ಒಂದು ಹಿಡಿ ಮಣ್ಣನ್ನು ತಗೊಂಡು, ಈ ಮೂರು ಜನ್ಮಗಳಲ್ಲಿ ನೀನು ಕಲಿತಿದ್ದಿಷ್ಟು, ಇನ್ನು ಕಲಿಯಬೇಕಾದ್ದಿಷ್ಟು, ಇದು ನಿನ್ನಿಂದ ಸಾಧ್ಯವ? ಆದ್ದರಿಂದ ಅದರ ಸಾರಭೂತವಾದದ್ದನ್ನು ಉಪದೇಶ ಮಾಡ್ತೀನಿ ಅಂತ ಹೇಳಿದ ಇಂದ್ರ. ಹಾಗಾಗಿ ಅನಂತ ವೈವೇದಾಹ ಅಂತ ವೇದಗಳು ಅನಂತ ಅಂತ ಹೇಳಿದ್ದಾರೆ. ಅದರಲ್ಲೂ ಒಂದೊಂದು ವೇದಕ್ಕೂ, ಋಗ್ವೇದಕ್ಕೆ 21 ಶಾಖೆಗಳು, ಯಜುರ್ವೇದಕ್ಕೆ 101 ಶಾಖೆಗಳು, ಸಾಮವೇದಕ್ಕೆ 1000 ಶಾಖೆಗಳು, ಅಥರ್ವಣ ವೇದಕ್ಕೆ 9 ಶಾಖೆಗಳು ಇದ್ದವು ಒಂದು ಕಾಲದಲ್ಲಿ. ಈ ಅನಾದಿಯಾದ ಕಾಲ ಪರಂಪರೆಯಲ್ಲಿ ಅನೇಕ ಶಾಖೆಗಳು ಲುಪ್ತವಾದವು. ಯಾವಾಗ ಲುಪ್ತವಾದವು ಅಂತ ಅನ್ನೋದು ನಮಗೆ ಗೊತ್ತಿಲ್ಲ. ಈಗ ಎಲ್ಲ ಸೇರಿ ಒಂದು 8-10 ಶಾಖೆಗಳು ನಮಗೆ ಕಾಣುತ್ತೆ. ಅದರಲ್ಲಿ ಒಂದೊಂದು ಶಾಖೆಯನ್ನು ಅಧ್ಯಯನ ಮಾಡುವುದೇ ಬಹಳ ದುರ್ಲಭವಾಗಿರತಕ್ಕಂಥ ವಿಷಯವಾಗಿದೆ ಇವಾಗ. ಆದರೆ ಕೆಲವು ಮಹಾನುಭಾವರುಗಳು ನಾನಾ ಶಾಖೆಗಳನ್ನು ಅಧ್ಯಯನ ಮಾಡಿದವರು ಇದ್ದಾರೆ, ಆದರೆ ಅವರು ಯಾರೂ ಕೂಡ ನಾವು ಶಾಸ್ತ್ರಾಧ್ಯಯನ ಮಾಡಲಿಕ್ಕೆ ಹೋಗುವುದಿಲ್ಲ, ಅದಕ್ಕೆ ಅವಕಾಶವೂ ಸಿಕ್ಕುವುದಿಲ್ಲ. ಅವರು ಅನೇಕ ಶಾಖೆಗಳನ್ನು ಅಧ್ಯಯನ ಮಾಡಿರ್ತಾರೆ, ಆ ವೇದವನ್ನು ಅತ್ಯಂತ ಸುಂದರವಾಗಿ ಹೇಳ್ತಾರೆ. ದಯವಿಟ್ಟು ವೇದಾರ್ಥವನ್ನು ಹೇಳಿ ಅಂತಂದರೆ ಅದಕ್ಕೆ ಅದರ ಗೌಜಿಗೆ ನಾನು ಹೋಗಲಿಲ್ಲಪ್ಪ, ಅದಕ್ಕೆ ಬೇರೆ ಯಾರನ್ನಾದರೂ ಕೇಳು. ವೇದಾರ್ಥ ತಿಳಿದವ್ರನ್ನ ಹೇಳ್ತಾರೆ, ನನಗೆ ವೇದಾಧ್ಯಯನ ಮಾಡಿ ಪೂರೈಸುವುದರಲ್ಲಿ ನನ್ನ ಆಯುಸ್ಸೆಲ್ಲವೂ ಕಳೆಯಿತು. ಆದ್ದರಿಂದ ನಾನಾಮ್ನಾಯ ಪರಿಶ್ರಮಂ ಕಲಯತಾಂ ನಾಸ್ತ್ಯೇವ ಶಾಸ್ತ್ರೇಷು ಧೀಹಿ. ಅವರು ಯಾರೂ ಕೂಡ ಶಾಸ್ತ್ರ ಪಂಡಿತರಾಗುವುದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಕಸ್ಮಾತ್ ಯಾರಾದರೂ ಒಬ್ಬರು ವೇದಗಳನ್ನೂ ಕಲಿತು ಶಾಸ್ತ್ರವನ್ನೂ ಕಲಿತರೂ ಕೂಡ ಸಾಹಿತ್ಯ ಅಂತನ್ನೋದು ಅವರಿಗೆ ಬಹಳ ದೂರ ಆಗುತ್ತೆ. ಒಂದು ಶ್ಲೋಕವನ್ನು ರಚನೆ ಮಾಡಿ ಅಂತಂದು ಒಬ್ಬ ವೇದಾಧ್ಯಯನ ಪಂಡಿತರನ್ನು ವೇದಭಾಷ್ಯ ವಿಶಾರದರನ್ನು ಒಂದು ಶ್ಲೋಕ ರಚನೆ ಮಾಡಿ ಅಂತ, ಅಯ್ಯ ಶ್ಲೋಕ ರಚನೆ ಮಾಡುವುದು ನಮ್ಮ ಕೆಲಸ ಅಲ್ಲ, ಅದು ಬೇರೆಯವರ ಕೆಲಸ. ವೇದಾರ್ಥ ಹೇಳಬೇಕಾ, ವೇದಾರ್ಥವನ್ನು ತಿಳಿಬೇಕಾ, ಬಾ ಹೇಳ್ತೀನಿ. ವೇದವನ್ನು ಕೇಳಬೇಕಾ, ಬಾ ಹೇಳ್ತೀನಿ. ಆದರೆ ಶ್ಲೋಕ ಗೀಕ ಮಾಡುವುದು ನಮ್ಮ ಕೆಲಸ ಅಲ್ಲ, ಆ ಜಾತಿಯವರೇ ಬೇರೆ. ಕವಿಗಳು ಕವಿಗಳು ಅಂತಂದರೆ ಅವ್ರಿಗೆ ವೇದ ಗೀತ ಬರುವುದಿಲ್ಲ, ಶ್ಲೋಕ ಬೇಕಾದ್ರೆ ಮಾಡ್ತೀವಿ. ಸ್ವಾಮಿ ಏನಾದರೂ ಸ್ವಲ್ಪ ವೇದ ಹೇಳಿ, ಅಯ್ಯ ನಾವು ಅದಕ್ಕೆ ಭಾಳ ದೂರ.
ಕವಿತ್ವ ಬೇಕಾದ್ರೆ ಮಾಡಿಕೊಡ್ತೀವಿ ಅಂತ. ಈ ವೇದಾಧ್ಯಯನ ಶಾಸ್ತ್ರಾಧ್ಯಯನ ಇವೆರಡನ್ನೂ ಅಪರೂಪವಾಗಿ ಎಲ್ಲಾದರೂ ಒಂದು ಕಡೆಯಲ್ಲಿ ನೋಡಲಿಕ್ಕೆ ಸಿಕ್ಕಿದರೂ ಕವಿತ್ವ ಅಂತನ್ನುವುದು ಅಲ್ಲಿ ನೋಡಲಿಕ್ಕೆ ಸರ್ವಥೇಪಿ ಸಿಕ್ಕುವುದಿಲ್ಲ. ಈ ಮೂರೂ ಸಿಕ್ಕುವುದಂತನ್ನುವುದು ಸರ್ವಥೇಪಿ ದುರ್ಲಭ. ಒಂದು ವೇಳೆ ಯಾರಾದರೂ ಒಬ್ಬನಲ್ಲಿ ಈ ಮೂರೂ ಸಿಕ್ಕಿದರೂ ಅಲ್ಲಿ ವಿನಯ ಕಾಣುವುದಿಲ್ಲ, ಆಚಾರ ಕಾಣುವುದಿಲ್ಲ, ಭಕ್ತಿ ಕಾಣುವುದಿಲ್ಲ, ಸಾಮರ್ಥ್ಯ ಕಾಣುವುದಿಲ್ಲ. ಇರ್ತದೆ, ತುಂಬ ಅಧ್ಯಯನ ಮಾಡಿರ್ತಾರೆ, ಶಾಸ್ತ್ರಾಧ್ಯಯನ ಮಾಡಿರ್ತಾರೆ, ಕವಿತ್ವ ಬರೀಲಿಕ್ಕೆ ಸಾಮರ್ಥ್ಯ ಇರುತ್ತೆ, ಆದರೆ ಆಚಾರ ಅಂತನ್ನುವುದನ್ನು ನೋಡೋದು ಬಹಳ ಕಷ್ಟ. ಇವತ್ತು ನಾವು ನೋಡ್ತಿರ್ತೇವೆ ಬಹಳ ಪಂಡಿತರಾಗಿರ್ತಾರೆ, ಆಚಾರದ ವಿಷಯದಲ್ಲಿ ಬಹಳ ಸಂದೇಹಾಸ್ಪದವಾಗಿ ಇರ್ತದೆ. ಭಕ್ತಿ ಭಕ್ತಿ ಅಂತಂದರೆ ಈ ಪಂಡಿತರಾದವರಿಗೆ ಯಾರಾದರೂ ದೇವರ ನಾಮ ಹೇಳ್ತಾ ಇದ್ದರೆ ಅವ್ರಿಗೇನೋ ಒಂಥರ ಅಲರ್ಜಿ ಆಗುತ್ತೆ. ಏನಪ್ಪ ಇದು, ಎಂಥ ಭಜನೆ ಮಾಡ್ತಾ ಕೂತಿದ್ದಾನಲ್ಲ, ವೇದ ಇಲ್ಲ ಗೀತ ಇಲ್ಲ ಎಂಥದೂ ಇಲ್ಲ, ಇದೆಂಥ ಭಜನೆ ಯಾರಿಗೆ ಬೇಕಿದು? ಅದೇನೋ ಭಜನೆ ತಮಗೆ ಸಂಬಂಧಪಟ್ಟದ್ದಲ್ಲ, ತಮಗೆ ಬೇಕಾಗಿಲ್ಲ ಅದು. ಆ ಭಜನೆ ಅಂತ ಯಾವ ಪಾಮರರದ್ದದು, ನಮ್ಮದಲ್ಲ. ಭಗವಂತ ಯಾರಿಗೆ ಅನುಗ್ರಹ ಮಾಡ್ತಾನೆ ಅಂತಂದರೆ, ಪ್ರಾಚೀನದ್ದು ಒಂದು ಶ್ಲೋಕ ನಾನು ಬಾಲ್ಯದಲ್ಲಿ ಕೇಳಿದೆ. ಒಬ್ಬರು ಪಂಡಿತರು ವಿಷ್ಣುವೇ ನಮಃ ಅಂತ ನಮಸ್ಕಾರ ಮಾಡ್ತಿದ್ರಂತೆ ದಿವಸ. ಪಾಪ ಇನ್ನೊಬ್ಬ, ಅವನಿಗೆ ಉಕಾರ ಅಂತ ಶಬ್ದ ಬರುವುದಿಲ್ಲ, ರಾಮ ಶಬ್ದ ಒಂದೇ ಬರುವುದು ಅವನಿಗೆ. ವಿಷ್ಣಾಯ ನಮಃ ಅಂತ ಅವ ನಮಸ್ಕಾರ ಮಾಡ್ತಿದ್ದನಂತೆ. ಭಗವಂತ ಇಬ್ಬರಿಗೂ ಅನುಗ್ರಹ ಮಾಡಿಬಿಟ್ಟ. ಆಗ ಈ ಪಂಡಿತರಿಗೆ ತನಗೆ ಭಗವಂತ ಅನುಗ್ರಹ ಮಾಡಿದ್ದಕ್ಕೆ ಸಂತೋಷ ಆಗಲಿಲ್ಲ, ಆ ಮೂರ್ಖನಿಗೆ ಅನುಗ್ರಹ ಮಾಡಿದ್ದಲ್ಲ ಅಂತ ಬೇಜಾರಾಯ್ತಂತೆ. ಅದು ಹೇಗೆ ಅವನು ದಿವಸ ಅಪಶಬ್ದ ಪ್ರಯೋಗ ಮಾಡ್ತಿದ್ದ ವಿಷ್ಣಾಯ ನಮಃ ಅಂಥೇಳಿ, ಅವನಿಗೂ ನೀವು ಹೆಂಗೆ ಅನುಗ್ರಹ ಮಾಡಿದ್ದೀರಿ? ನಾನು ಸಾಧುಶಬ್ದ ಪ್ರಯೋಗ ಮಾಡಿದ್ದೇನೆ, ನನಗೆ ನೀವು ದರ್ಶನ ಕೊಟ್ಟಿದ್ದು ಸರಿ, ಅಪಶಬ್ದ ಪ್ರಯೋಗ ಮಾಡಿದವನಿಗೂ ನೀವು ದರ್ಶನ ಕೊಟ್ಟ್ರಿ ಅಂತಂದರೆ ಹಾಗಾದರೆ ವ್ಯಾಕರಣಕ್ಕೆ ಬೆಲೆ ಇಲ್ಲವೇ ಹಾಗಾದರೆ? ಆಗ ಭಗವಂತ ಹೇಳಿದ, ನಿನ್ನ ವ್ಯಾಕರಣ ನನಗೆ ಬೇಕಾಗಿಲ್ಲ, ಭಕ್ತಿ ನನಗೆ ಬೇಕು. ಮೂರ್ಖೋ ವದತಿ ವಿಷ್ಣಾಯ, ವಿದ್ವಾನ್ ವದತಿ ವಿಷ್ಣವೇ, ಉಭಯೋ ಸದೃಶಂ ಪುಣ್ಯಂ ಭಾವಗ್ರಾಹಿ ಜನಾರ್ದನ ಅಂತಂದರು. ಇಬ್ಬರಿಗೂ ಒಂದೇ ಸಮಾನ ಒಂದೇ ರೀತಿಯಾದ ಪುಣ್ಯ ಸಿಕ್ತು. ಯಾಕೆ ಅಂತಂದರೆ ಭಗವಂತ ಭಾವಗ್ರಾಹಿ, ಇವನ ಮನಸ್ಸಿನಲ್ಲಿ ಭಕ್ತಿ ಹೇಗಿತ್ತು ಎಂಬುದನ್ನು ನೋಡ್ತಾನೆ ಹೊರತು ಅವನು ವ್ಯಾಕರಣ ಪಂಡಿತನ ಅಥವಾ ತರ್ಕ ಪಂಡಿತನ ಅಂತನ್ನುವುದನ್ನು ಭಗವಂತ ನೋಡುವುದಿಲ್ಲ. ಇದು ಅನೇಕ ಮಂದಿಗೆ ಅರ್ಥ ಆಗದೆ, ಭಕ್ತಿ ಅಂತಂದರೆ ನಾವೆಲ್ಲ ಪಂಡಿತರು, ಈ ಭಕ್ತಿ ಯುಕ್ತಿಯೆಲ್ಲ ನಮಗೆ ಸಂಬಂಧಪಟ್ಟದ್ದಿಲ್ಲ ಅಂತ ತಿಳ್ಕೊಳ್ತಾರೆ. ಹಾಗೆ ಆಚಾರ ಆಚಾರ ಗೀಚಾರ ಎಲ್ಲ ಒಂದು ಬದಿಗೆ, ನಾವು ವೇದ ಹೇಳಕ್ಕೆ ಹೇಳ್ತೀರಾ ಹೇಳ್ತೀವಿ, ಶಾಸ್ತ್ರಾರ್ಥ ಹೇಳಕ್ಕೆ ಹೇಳ್ತೀರಾ ಹೇಳ್ತೀವಿ, ಆಚಾರ ಗೀಚಾರ ನಮಗೆ ಬೇಡ ಅಂತ. ಹೀಗೆ ಇವೆಲ್ಲವೂ ಒಟ್ಟುಗೂಡುವುದು ಅಂತನ್ನುವುದು ಅಸಂಭಾವಿತವಾದಂತಹ ವಿಷಯ. ಸಕಲ ವೇದಗಳನ್ನು ಕಲಿಯುವುದು, ಸಕಲ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಹೊಂದುವುದು, ಸಾಹಿತ್ಯದಲ್ಲಿ ಅಪಾರವಾದಂತಹ ಶಕ್ತಿಯನ್ನು ಹೊಂದುವುದು, ಆಚಾರವಂತರಾಗಿರುವುದು, ಭಕ್ತಿ ಇರುವುದು, ತಾಳ್ಮೆ ಇರುವುದು, ಸಾಮರ್ಥ್ಯ ಇರುವುದು. ನ ಆಚಾರ ಭಕ್ತಿ ಕ್ಷಮಾ ಚಾತುರ್ಯ. ಆಚಾರ ಬೇಕು, ಭಕ್ತಿ ಬೇಕು, ಕ್ಷಮಾ ಅಂದರೆ ತಾಳ್ಮೆ ಬೇಕು, ಚಾತುರ್ಯ ಅಂದರೆ ಸಾಮರ್ಥ್ಯ ಬೇಕು.
ಇವೆಲ್ಲವೂ ಆ ಶಂಕರರಲ್ಲಿ ತಾಂಡವವಾಡ್ತಾ ಇದ್ದವು. ಸಚ ಸಾಚ ಸಚ ತಾಶ್ಚಾಲಂಬ್ಯ ಖೇಲಂತ್ಯಮು. ಸಚ ಅಂದರೆ ಮೊದಲು ಹೇಳಿದ್ದು ನಾನಾಮ್ನಾಯ ಪರಿಶ್ರಮ, ಅದನ್ನು ಸಚ ಅಂತನ್ನು ಶಬ್ದದಿಂದ ತಗೊಂಡ್ರು. ನಾಸ್ತ್ಯೇವ ಶಾಸ್ತ್ರೇಷು ಧೀಹಿ ಅಂತ ಹೇಳಿದ್ದನ್ನು ಸಾಚ ಅನ್ನೋದ್ರಿಂದ ತಗೊಂಡ್ರು. ಸತ್ಯೋರಪ್ಯನಯೋ ದ್ವಯೋ ನ ಸುಲಭಾ ಸಾಹಿಕ್ಷಿತೌ ಸಾಹಿತಿ, ಅದನ್ನು ಪುನಃ ಸಾಚ ಸಚ ಸಾಚ ಸಾಚ ಅಂತ. ಅಪ್ಯೇತಾಸು ಸತೀಷು ನಾಸ್ತಿ ವಿನಯ ಅನ್ನೋದು ಪುನಃ ಸಚ ಅನ್ನೋದ್ರಿಂದ ತಗೊಂಡ್ರು. ನಾ ಆಚಾರ ಭಕ್ತಿ ಕ್ಷಮಾ ಚಾತುರ್ಯ ಎಂಬುದನ್ನು ತಾಶ್ಚ ಎಂಬುದರಿಂದ ತಗೊಂಡು ಸಚ ಸಾಚ ಸಾಚ ಸಚ ತಾಶ್ಚಾಲಂಬ್ಯ ಖೇಲಂತ್ಯಮು. ಅವೆಲ್ಲವೂ ಕೂಡ ಶಂಕರರಲ್ಲಿ ತಾಂಡವವಾಡ್ತಾ ಇವೆ. ಸಕಲ ವೇದಗಳಲ್ಲಿ ಪಾಂಡಿತ್ಯ, ಸಕಲ ಶಾಸ್ತ್ರಗಳಲ್ಲಿ ಅಪ್ರತಿಮವಾದಂತಹ ಪ್ರಜ್ಞೆ, ಅದ್ಭುತವಾದಂತಹ ಆ ಸಾಹಿತ್ಯ, ಆಚಾರ ಭಕ್ತಿ ಕ್ಷಮಾ ಸಾಮರ್ಥ್ಯ, ಅವರ ವೇದದಲ್ಲಿ ಶಾಸ್ತ್ರದಲ್ಲಿ ಅವರಿಗಿದ್ದಂತಹ ಪಾಂಡಿತ್ಯ ಅಂತನ್ನುವುದನ್ನು ನೋಡಬೇಕಾದರೆ ನಮಗೆ ಪ್ರಸ್ಥಾನದಲ್ಲಿ ಭಾಷೆಗಳೇ ಪ್ರತ್ಯಕ್ಷ ಪ್ರಮಾಣವಾಗಿದೆ. ಆ ಪ್ರಸ್ಥಾನತ್ರಯ ಭಾಷ್ಯಗಳನ್ನು ಓದ್ತಾ ಇದ್ದರೆ ಅವರಿಗೆ ಸಕಲ ಶ್ರುತಿ ಸ್ಮೃತಿಗಳು ಅವರ ಕಣ್ಣೆದುರಿಗೆ ಪ್ರತ್ಯಕ್ಷವಾಗಿರ್ತಾ ಇದ್ದವು ಅಂತ ಕಾಣುತ್ತೆ. ಯಾವ ಸಂದರ್ಭದಲ್ಲಿ ಯಾವ ಶ್ರುತಿ ವಾಕ್ಯವನ್ನು ಧರಿಸಬೇಕಾದರೂ, ಯಾವ ಸ್ಮೃತಿಯನ್ನು ಧರಿಸಬೇಕಾದರೂ, ಯಾವ ಪುರಾಣವನ್ನು ಧರಿಸಬೇಕಾದರೂ ತಕ್ಷಣ ಅದನ್ನು ಧರಿಸತಕ್ಕಂತಹ ಒಂದು ಅದ್ಭುತವಾದ ಶಕ್ತಿ ಅವರಲ್ಲಿತ್ತು. ಅದಕ್ಕೆ ಅವರನ್ನು ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಅಂತ ನಮ್ಮ ಪ್ರಾಚೀನರು ಅವರನ್ನು ಹೇಳಿದರು. ಅದರ ನಂತರ ಆ ಸಾಹಿತ್ಯ ಎಂಬತಕ್ಕಂಥದ್ದು, ಆ ಕವಿತಾಸಕ್ತಿ ಎಂಬತಕ್ಕಂಥದ್ದು ಆ ಶಂಕರರಲ್ಲಿ ಹೇಗಿತ್ತು ಅಂತನ್ನುವುದನ್ನು ನಾವು ಎಷ್ಟು ವಿವರಿಸಿದರೂ ಸಾಲದು. ಮೊನ್ನೆ ನಿನ್ನೆ ಶಿವಾನಂದ ಹರಿ ಬಗ್ಗೆ ಆ ವಿಶ್ವನಾಥ ಭಟ್ರು ಹೇಳಿದರು. ಇವತ್ತು ಸೌಂದರ್ಯ ಲಹರಿನ ಕುಟುಂಬ ಶಾಸ್ತ್ರಿಗಳು ಉದ್ಧಾರ ಮಾಡಿದರು. ಇಂತಹ ಎಷ್ಟೋ ಸ್ತೋತ್ರಗಳು, ಆ ಸ್ತೋತ್ರಗಳು ಅಂತಂದರೆ ಬರೀ ವರ್ಣನೆ ಮಾತ್ರ ಅಲ್ಲ, ಅದ್ಭುತವಾದ ಕಲ್ಪನೆಗಳು. ಕವಿಗೆ ಇರತಕ್ಕಂಥದ್ದು ಏನು ಅಂತಂದರೆ ಒಂದು ಅದ್ಭುತವಾದ ಕಲ್ಪನೆ. ಒಂದು ಸಣ್ಣ ವಿಷಯಕ್ಕೆ ಒಂದು ಕಲ್ಪನೆಯನ್ನು ಮಾಡ್ತಾನೆ ಕವಿ. ಕವಿ ಕ್ರಾಂತದರ್ಶಿ ಅಂತ ಹೇಳಿ ಅದ್ಭುತವಾದ ಕಲ್ಪನೆ ಮಾಡ್ತಾನೆ. ಆ ಶಕ್ತಿ ಶಂಕರರಲ್ಲಿ ಅಪಾರವಾಗಿತ್ತು. ಒಂದು ಉದಾಹರಣೆ ಕೊಡ್ತೀನಿ. ಈಶ್ವರನಿಗೆ ನೀಲಕಂಠ ಅಂತ ಹೆಸರು. ಅವನು ವಿಷವನ್ನು ನುಂಗಿದ, ಆ ವಿಷ ಕಂಠದಲ್ಲೇ ಇತ್ತು, ಗಂಟ್ಲಲ್ಲೇ ಇತ್ತು, ಕೆಳಗೂ ಹೋಗಿಲ್ಲ ಹೊರಗೂ ಬರಲಿಲ್ಲ. ಅದಕ್ಕೆ ಶಂಕರರು ಒಂದು ಕಲ್ಪನೆ ಮಾಡಿದರು, ಅದ್ಭುತವಾದ ಕಲ್ಪನೆ. ಆ ವಿಷ ಒಳಗೆ ಯಾಕೆ ಹೋಗಿಲ್ಲ ಹೊರಗೆ ಯಾಕೆ ಹೋಗಿಲ್ಲ ಅಂತಂದರೆ ಸಂಭ್ರಾಂತಾಯ ಶಿವಾಯ, ಈಶ್ವರನ ಶರೀರದಲ್ಲಿ ಅರ್ಧ ಶರೀರದಲ್ಲಿ ಪಾರ್ವತಿ ಇದ್ದಾಳೆ ಎಂಬುದು ಪುರಾಣಗಳಲ್ಲಿ ಇರತಕ್ಕಂಥ ವಿಚಾರ. ಹಾಗೆ ಇನ್ನೊಂದು ಸಂದರ್ಭದಲ್ಲಿ ಈಶ್ವರನ ಶರೀರದಲ್ಲಿ ಅರ್ಧ ಶರೀರದಲ್ಲಿ ವಿಷ್ಣು ಇದ್ದ ಎಂಬುದು ಇನ್ನೊಂದು ಪೌರಾಣಿಕವಾದಂತಹ ಒಂದು ವಿಚಾರ. ಹಾಗಾಗಿ ಈಶ್ವರನ ಶರೀರದಲ್ಲಿ ಅರ್ಧ ಶರೀರದಲ್ಲಿ ಪಾರ್ವತಿ ಇದ್ದಾಳೆ, ಅರ್ಧ ಶರೀರದಲ್ಲಿ ವಿಷ್ಣು ಇದ್ದಾನೆ ಎಂಬುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂದು ಕಲ್ಪನೆ ಮಾಡಿದರು. ಸಂಭ್ರಾಂತಾಯ ಶಿವಾಯ, ಆ ಈಶ್ವರ ಆ ಹಾಲಾಹಲವನ್ನು ಬಾಯಲ್ಲಿ ಇಟ್ಕೊಂಡ ಕೂಡಲೇ ಒಂದು ಬದಿಯಲ್ಲಿದ್ದ ಪಾರ್ವತಿಗೆ ಒಂದು ರೀತಿಯಾದ ಹೆದರಿಕೆ ಆಯಿತು,
ಇನ್ನೊಂದು ಬದಿಯಲ್ಲಿರುವ ವಿಷ್ಣುವಿಗೆ ಇನ್ನೊಂದು ರೀತಿಯಾದ ಹೆದರಿಕೆಯಾಯಿತು. ಏನು ಹೆದರಿಕೆಯಾಯಿತು ಅಂತಂದರೆ, ಆ ಪಾರ್ವತಿಗೆ ಆ ಹಾಲಾಹಲ ವಿಷ ಈಶ್ವರನ ಹೊಟ್ಟೆ ಒಳಗೆ ಹೋದರೆ ಅವನಿಗೆ ಎಲ್ಲಿ ಅಪಾಯ ಬರುತ್ತೇನೋ ಅಂತ ಅವಳಿಗೆ ಹೆದರಿಕೆಯಾಯಿತು. ಅದು ಹೆಂಗಸರಿಗೆ ತನ್ನ ಪತಿಯ ಬಗ್ಗೆ, ತನ್ನ ಪತಿಗೆ ಯಾವ ರೀತಿಯಾಗಿಯೂ ತೊಂದರೆಯಾಗಬಾರದು, ತನ್ನ ಪತಿ ಸರ್ವದಾ ಕ್ಷೇಮದಿಂದಿರಬೇಕು ಅಂತನ್ನುವುದು ಒಬ್ಬ ನಾರೀಮಣಿ, ಒಬ್ಬ ಪತಿವ್ರತೆಯ ಮನಸ್ತತ್ವ. ಭಾರತೀಯ ನಾರೀಮಣಿಯ ಪತಿ ಮನಸ್ತತ್ವವನ್ನು ಆ ಪಾರ್ವತಿಯಲ್ಲಿ ಅಧ್ಯಾರೋಪಿಸಿ ಶಂಕರರು, ಆ ಪಾರ್ವತಿ ಆ ಹಾಲಾಹಲ ವಿಷ ಒಳಗೆ ಹೋಗಬಾರದು ಅನ್ನೋದಕ್ಕೋಸ್ಕರವಾಗಿ ನೀನು ಹೊರಟೋಗು ಅಂತ ಆ ವಿಷಕ್ಕೆ ಹೇಳ್ತಾ ಇದ್ದ. ಹೊರಗೆ ಹೊರಟೋಗು ಅಂತ. ಸಂಭ್ರಾಂತಾಯ ಶಿವಾಯ ಪತಿ ವಿಲಯ ಭಿಯ ಪತ್ಯು ವಿಲಯ ಸ್ಯಾದಿತಿ ಭಿಯ ಸಂಭ್ರಾಂತ ಶಿವ. ಸಂಭ್ರಾಂತಾಯ ಶಿವಾಯ ಪತಿ ವಿಲಯ ಭಿಯ. ಇನ್ನು ವಿಷ್ಣುವಿಗೇನು ಅಂತ, ವಿಷ್ಣುವಿಗೆ ಆ ಹೆದರಿಕೆ ಇಲ್ಲ. ಈ ಹಾಲಾಹಲ ಈಶ್ವರನ ಒಳಗೆ ಹೋದರೆ ಅವನಿಗೇನಾಗೋದಿಲ್ಲ ಅಂತ ಗೊತ್ತು. ಆದರೆ ಅದೇನಾದರೂ ಹೊರಗೆ ಹೋದರೆ ಇಡೀ ಜಗತ್ತು ಭಸ್ಮವಾಗುತ್ತೆ. ಆದರೆ ಅದು ಹೊರಗೆ ಹೋಗಬಾರದು. ಸರ್ವಲೋಕೋಪತಾಪಾತ್ ಸಂವಿಘ್ನಸ್ಯಾಪಿ ವಿಷ್ಣೋ. ವಿಷ್ಣುವಿನ ಭಯ ಏನಂದ್ರೆ, ಇದು ಹೊರಗೆ ಹೋದರೆ ಈ ಸಮಸ್ತ ಜಗತ್ತು ಭಸ್ಮವಾಗುತ್ತೆ, ಅದು ಇದು ಹೊರಗೆ ಹೋಗಬಾರದು ಅಂತೇಳಿ. ಆದ್ದರಿಂದ ವಿಷ್ಣು ಏನು ಮಾಡ್ತಿದ್ದ, ಒಳಗೆ ಹೋಗು ಅಂತಿದ್ದ. ಪಾರ್ವತಿ ಹೊರಗೆ ಹೋಗು ಅಂತಿದ್ದಳು ಪಾರ್ವತಿ. ಸಂಭ್ರಾಂತಾಯ ಶಿವಾಯ ಪತಿ ವಿಲಯ ಭಿಯ ಸರ್ವಲೋಕೋಪತಾಪಾತ್ ಸಂವಿಘ್ನಸ್ಯಾಪಿ ವಿಷ್ಣೋ ಸರಭಸಂ ಉಭಯೋ ವಾರಣ ಪ್ರೇರಣಾಭ್ಯಾಂ ಮಧ್ಯೆ ತ್ರೈಸಂಕವೀಯಾಂ ಅನುಭವತಿ ದಶಾಂ ಯತ್ರ ಹಾಲಾಹಲೋಷ್ಮ ಸೋಯಂ ಸರ್ವಾಪದಾಂ ನ ಶಮಯತು ನಿಚಯಂ ನೀಲಕಂಠಸ್ಯ ಕಂಠ. ಇದು ಎಂತಹ ಕಲ್ಪನೆ! ಯಾವ ಕಾಳಿದಾಸ, ಯಾವ ಶ್ರೀಹರ್ಷ, ಯಾವ ಭವಭೂತಿ, ಯಾವ ಮಾಘ, ಯಾವ ಭವಭೂತಿ, ಯಾವ ಭಾರವಿ ಈ ಕಲ್ಪನೆಯನ್ನು ಮಾಡತಕ್ಕಂಥ ಶಕ್ತಿ ಅವರು ಯಾರಿಗಿಂತಲೂ ಕಡಿಮೆ ಇದೆ ಶಂಕರರಿಗೆ. ಹೇಳ್ತಾರೆ, ಶ್ರೀಹರ್ಷನಿಗೆ ಅಪಾರವಾದ ಕಲ್ಪನಾಶಕ್ತಿ ಇತ್ತು ಅಂತ ಹೇಳಿ. ಇದಕ್ಕಿಂತಲೂ ಮೀರಿದ ಕಲ್ಪನಾಶಕ್ತಿಯೇ ಶ್ರೀಹರ್ಷನದು, ಇದಕ್ಕಿಂತಲೂ ಮೀರಿದ ಕಲ್ಪನಾಶಕ್ತಿಯೇ ಭಾರವಿಯದು ಅಥವಾ ಮಾಘನದು. ಇಂತಹ ರಸವತ್ತರವಾದ ಶ್ಲೋಕಗಳನ್ನು ಶಂಕರರ ಕಾವ್ಯ ಸಾಹಿತ್ಯದಲ್ಲಿ ನಾವು ಧಾರಾಳವಾಗಿ ನೋಡಬಹುದಾಗಿದೆ. ಅವರ ಶಿವ ಕೇಶಾದಿ ಪಾದಾಂತ ಸ್ತೋತ್ರದಲ್ಲಿ ಇರತಕ್ಕಂತಹ ಶ್ಲೋಕ ಇದು. ಅವರು ವಿಷ್ಣು ಪಾದಾದಿ ಕೇಶಾಂತ ಸ್ತೋತ್ರವನ್ನು ಮಾಡಿದರು, ಶಿವಕೇಶಾದಿ ಪಾದಾಂತ ಸ್ತೋತ್ರವನ್ನು ಮಾಡಿದರು. ಅದಕ್ಕೆ ಶಂಕರರಿಗೆ ಶಿವ ಕೇಶವರಲ್ಲಿ ಅಭೇದ ಎಂಬತಕ್ಕಂಥದ್ದು ಶಂಕರರದ್ದು. ಅದಕ್ಕೆ ನಮ್ಮ ಪರಮೇಷ್ಠಿ ಗುರುಗಳು ಸಚ್ಚಿದಾನಂದ ಶಿವಾಭಿರವ ನೃಸಿಂಹ ಭಾರತೀ ಮಹಾಸ್ವಾಮಿಗಳು ಶಂಕರಾಚಾರ್ಯರನ್ನು ಸ್ತೋತ್ರ ಮಾಡುವಾಗ ಅವರಿಗೆ ಒಂದು ವಿಶೇಷಣವನ್ನು ಹೇಳಿದರು. ವಿಷ್ಣುವೀಶ ಭೇದ ಮತಿ ವಾರಣ ಪಂಚವಕ್ತ್ರ ಅಂತ. ವಿಷ್ಣುವೀಶರಲ್ಲಿ ಭೇದಬುದ್ಧಿ ಎಂಬತಕ್ಕಂತಹ ಗಜವನ್ನು ಸಂಹಾರ ಮಾಡುವುದರಲ್ಲಿ ಸಿಂಹನಂತಹವರು ಶಂಕರರು. ವಿಷ್ಣುವೀಶ ಭೇದ ಮತಿ ವಾರಣ ಪಂಚವಕ್ತ್ರ ಅಂತ ಹೇಳಿ ಅಂತಹ ಆ ಸಾಹಿತ್ಯ ಎಂಬತಕ್ಕಂಥದ್ದು ಶಂಕರರಲ್ಲಿ ಅದ್ಭುತವಾಗಿತ್ತು. ಇದನ್ನು ಬೇರೆಲ್ಲೂ ನೋಡೋದಕ್ಕೆ ಸಾಧ್ಯವಿಲ್ಲ. ಇಷ್ಟಿದ್ರೂ ಕೂಡ ಅವನವೇ ಆಚಾರ ಎಲ್ಲಿ ಪಂಡಿತರಲ್ಲಿ ನೋಡಲಿಕ್ಕೆ ಸಿಗದೇ ಇರತಕ್ಕಂತಹ ಆಚಾರ ಎಂಬುದನ್ನು ನಾವು ಶಂಕರರಲ್ಲಿ ನೋಡಬಹುದಾಗಿದೆ. ಅವರು ಆ
ಯತ್ಯಾಶ್ರಮವನ್ನು ಗೋವಿಂದ ಭಗವತ್ಪಾದ ಸನ್ನಿಧಿಯಲ್ಲಿ ಸ್ವೀಕರಿಸಿ ಆ ಯತ್ಯಾಶ್ರಮ ಧರ್ಮವನ್ನು ತೂಚ ತಪ್ಪದೆ ಪಾಲಿಸಿದಂತಹ ಮಹಾನುಭಾವರು ಶಂಕರ. ಆಚಾರ ಎಂಬತಕ್ಕಂಥದ್ದು ಶಂಕರರಲ್ಲಿ ಅತ್ಯಂತ ವಿಶೇಷವಾಗಿತ್ತು. ಭಕ್ತಿ, ಅದರ ಬಗ್ಗೆ ನಾವು ಹೇಳಬೇಕಾಗಿಲ್ಲ. ಈ ಭಕ್ತಿ ಸಾಹಿತ್ಯ ಶಂಕರದ್ದು ಯಾವುದುಂಟು, ಸ್ತೋತ್ರ ಸಾಹಿತ್ಯ, ಇದು ಅವರ ಭಕ್ತಿಗೆ ಪ್ರತ್ಯಕ್ಷ ನಿದರ್ಶನವಾಗಿದೆ. ಇನ್ನು ಕ್ಷಮ, ತಾಳ್ಮೆ. ಮೊನ್ನೆ ದಿವಸ ನಾವು ಶಂಕರ ವಿಜಯದಲ್ಲಿ ಉಗ್ರಭೈರವ ವಧ ಎಂಬತಕ್ಕಂತಹ ಒಂದು ಪ್ರಸಂಗವನ್ನು ಕೇಳಿದ್ದೇವೆ. ಆ ಉಗ್ರಭೈರವ ಎಂಬತಕ್ಕಂಥವನು ಶಂಕರರಲ್ಲಿಗೆ ಬಂದು, ನಿಮ್ಮ ಶಿರಸ್ಸು ಬೇಕು ನನಗೆ, ಅದನ್ನು ನಾನು ಹೋಮ ಮಾಡಬೇಕು, ಆವಾಗ ನನಗೆ ಇಷ್ಟ ದೇವತಾ ಪ್ರತ್ಯಕ್ಷ ಆಗುತ್ತೆ ಅಂತ ಹೇಳಿದಾವಾಗ ಸಂತೋಷವಾಗಿ ತಗೊಂಡು ಹೋಗಪ್ಪ ಅಂತ ಹೇಳಿರತಕ್ಕಂಥ ಮಹಾನುಭಾವರು ಶಂಕರು. ನಾವು ಎಷ್ಟು ಸೆಕ್ಯೂರಿಟಿ ಅದು ಇದು ಇಟ್ಕೊಳ್ತೇವೆ, ಯಾರು ಹತ್ತಿರ ಬರಬಾರದು ಅಂತ ಹೇಳಿ ನಮ್ಮ ಜೊತೆ ಇರೋರೇ ದೂರ ಇರಿ ದೂರ ಇರಿ ಅಂತ ಹೇಳ್ತಾ ಇರ್ತಾರೆ, ಹತ್ತಿರ ಬರಬೇಡ್ರಿ ಮುಟ್ಬೇಡ್ರಿ ಅಂತ ಹೇಳಿ. ಶಂಕರರು ತಮ್ಮ ಶಿರಸ್ಸನ್ನು ಬೇಕು ಅಂತ ಕೇಳಿದವನಿಗೆ ಅವನಿಗೆ ಉಪಾಯ ಬೇರೆ ಹೇಳಿಕೊಟ್ರಂತೆ, ನನ್ನ ಶಿಷ್ಯರು ಯಾರು ಹತ್ತಿರ ಇಲ್ಲದ ಸಮಯದಲ್ಲಿ ಬಾಪ್ಪ ನಿನ್ನ ಕೆಲಸ ಆಗುತ್ತೆ ಅಂತ ಹೇಳಿ. ನಮ್ಮ ಶಿಷ್ಯರು ಹತ್ತಿರ ಇದ್ದೆ ನಿನ್ನ ಕೆಲಸ ಆಗೋದಿಲ್ಲ, ಅವ್ರು ಬಿಡೋದಿಲ್ಲ, ಆಚೆಗೆ ಹೋಗು ಆಚೆಗೆ ಹೋಗು ಅಂತಾರೆ. ಮಧ್ಯಾಹ್ನದ ಹೊತ್ತು ಅವರೆಲ್ಲ ಸ್ನಾನಕ್ಕೆ ಹೋಗಿರ್ತಾರೆ, ನಾನು ಅಲ್ಲಿ ಕೂತಿರ್ತೇನೆ, ಧ್ಯಾನದಲ್ಲಿ ಕೂತಿರ್ತೇನೆ, ನೀನು ಬಂದು ನಿನ್ನ ಕೆಲಸ ಪೂರೈಸ್ಕೊಂಡು ಹೋಗು ಅಂತ. ಆ ಕ್ಷಮೆಯ ಪರಾಕಾಷ್ಠೆ ಶಂಕರರಲ್ಲಿ ನಾವು ನೋಡೋಕ್ಕೆ ಸಾಧ್ಯವೇ ಹೊರತು ಬೇರೆಯಲ್ಲಿ ಯಾವ ಚರಿತ್ರೆಯಲ್ಲೂ ಇಂತಹ ಕ್ಷಮೆಯನ್ನು ನಾವು ನೋಡಲಿಲ್ಲ. ಚಾತುರ್ಯ, ಸಾಮರ್ಥ್ಯ. ಇವತ್ತು ಬಂತಲ್ಲ ಭಾಷ್ಯ ವಾರ್ತಿಕ ಮಾಡ್ತೀನಿ ಅಂತ ಬಂದು ಸುರೇಶ್ವರರು ಕೇಳಿದಾವಾಗ, ಸುರೇಶ್ವರರಿಗೆ ಆಯಿತು ನೀನು ವಾರ್ತಿಕ ಮಾಡು ಅಂತ ಹೇಳಿದಾವಾಗ ಬೇರೆ ಶಿಷ್ಯರು ಬಂದು, ಇಲ್ಲ ನೀವು ಸುರೇಶ್ವರರಿಗೆ ಆ ಕೆಲಸ ಹಚ್ಚಬಾರ್ದು, ಅವರು ಗೃಹಸ್ಥರಾಗಿ ಬಂದವರು, ಮತ್ತು ಅವರು ನಿಮ್ಮ ಹತ್ರ ಸೋತು ಸನ್ಯಾಸ ತಗೊಂಡವರು, ಮನಸ್ಸಿನಿಂದ ಸನ್ಯಾಸ ತಗೊಂಡವರಲ್ಲ, ಆದ್ದರಿಂದ ಅವರಿಗೆ ನಮ್ಮ ಈ ಜ್ಞಾನಕಾಂಡದಲ್ಲಿ ತಾತ್ಪರ್ಯ ಇಲ್ಲ, ನಿಮ್ಮ ಭಾಷ್ಯದ ವಾರ್ತಿಕದ ನೆಪದಲ್ಲಿ ಅವರು ಇಡೀ ಭಾಷ್ಯವನ್ನು ಕರ್ಮಪರವಾಗಿ ಏನಾದರೂ ಸಮನ್ವಯ ಮಾಡಿದರು ಅಂತಂದರೆ ಮೂಲಮಿಚ್ಛತೋ ವೃದ್ಧಿಮಿಚ್ಛತೋ ಮೂಲಹಾನಿ ಎಂಬು ಹಂಗಾಗುತ್ತೆ, ಆದರೂ ಸುರೇಶ್ವರಿಗೆ ಆ ಕೆಲಸ ಕೊಡಬೇಡಿ ಅಂತ ಹೇಳಿದಾವಾಗ ಶಂಕರರಿಗೆ ಬಹಳ ಧರ್ಮ ಸಂಕಟವಾಯಿತು. ಇವರುಗಳು ಬರೀ ಒಂದು ಅಸೂಯೆಯಿಂದ ಹೇಳ್ತಾ ಇದ್ದಾರೆ ಎಂಬುದು ಅವ್ರಿಗೆ ಗೊತ್ತು. ಸುರೇಶ್ವರರ ಸಾಮರ್ಥ್ಯ ಎಷ್ಟೆಂಬುದು ಅವ್ರಿಗೆ ಗೊತ್ತು, ಸುರೇಶ್ವರರ ಮನಸ್ಸು ಹೇಗೆ ಎಂಬುದು ಅವ್ರಿಗೆ ಗೊತ್ತು. ಆದರೆ ವ್ಯವಹಾರದಲ್ಲಿ ಬಹುಜನ ವಿರೋಧ ಯಾಕೆ ನಾವು ಮಾಡಿಕೊಳ್ಳಬೇಕು? ಸುರೇಶ್ವರನ ಕರೆದು ಹೇಳಿದರು, ಸುಮ್ಮನೆ ಇವರೆಲ್ಲ ವಿರೋಧ ಮಾಡ್ತಿರಬೇಕಾದರೆ ಯಾಕಪ್ಪ ನೀನು ಒಂದು ಸ್ವತಂತ್ರವಾದ ಗ್ರಂಥ ಮಾಡಿ ಬರತ್ ತಗೊಂಬ, ಆವಾಗ ಇವರುಗಳಿಗೆ ಅರ್ಥ ಆಗುತ್ತೆ ಅಂತ ಹೇಳಿ. ಆಗ ಅವ್ರುಗಳಿಗೆ ಹೇಳಿದೆ, ಆಯ್ತಪ್ಪ ನಿಮ್ಮಗಳಿಗೆ ವಿರೋಧವಾಗಿ ನಾನು ಅವ್ರ ಕೈಯಲ್ಲಿ ವಾರ್ತಿಕ ಮಾಡಿಸುವುದಿಲ್ಲ, ನೀವು ಯಾರು ಯೋಚನೆ ಮಾಡಬೇಡಿ ಅಂತಂದು. ಅದಕ್ಕೆ ಶಂಕರರ ಈ ಸಂದರ್ಭದಲ್ಲಿ ಆ ಸುರೇಶ್ವರರ ಭಾಷ್ಯವಾರ್ತಿಕ ರಚನೆಗೆ ಮಿಕ್ಕ ಶಿಷ್ಯರುಗಳ ಆ ಒಂದು ಅಸೂಯೆಯಿಂದ ಅವರ ಭಾಷ್ಯವಾರ್ತಿಕ ರಚನೆ ತಪ್ಪಿಹೋಯಿತು ಅನ್ನುವುದಕ್ಕಾಗಿ ಅವರ ಬೃಹದಾರಣ್ಯಕ ವಾರ್ತಿಕದಲ್ಲಿ ಒಂದು ಕಡೆಯಲ್ಲಿ ಸನ್ಯಾಸಿನೋಪಿ ದೃಶ್ಯಂತೆ ಪಿಶುನಃ ಕಲಹ ಪ್ರಿಯಾಹ ಅಂತ ಬರೆದಿದ್ದಾರೆ. ತಮ್ಮ ಸ್ವಾನುಭೂತವಾದ ವಿಚಾರವನ್ನು ಬೃಹದಾರಣ್ಯಕ ಭಾಷ್ಯವಾರ್ತಿಕದಲ್ಲಿ ಸನ್ಯಾಸಿನೋಪಿ ದೃಶ್ಯಂತೆ ಪಿಶುನಃ ಕಲಹ ಪ್ರಿಯ ಅಂತ ಅಂದರೆ ಸನ್ಯಾಸಿ ಆದರೂ ಕೂಡ ಈ ಪೈಶುನ್ಯ ಅಂದರೆ ಚಾಡಿ ಹೇಳ್ಕೊಡೋದು, ಕಲಹಪ್ರಿಯನಾಗುವುದು, ಅಸೂಯಾಪರನಾಗುವುದು ಅದು ಬಿಡಲಿಲ್ಲ ಅಂತಂದರೆ ಏನು ಪ್ರಯೋಜನ? ನಾವು ಸನ್ಯಾಸ ತಗೊಂಡು ಕೂಡ ಇವೆಲ್ಲ ನಮ್ಮನ್ನಿನ್ನೂ ಆವರಿಸ್ಕೊಂಡಿದೆ ಅಂತಂದರೆ ಹೇಗೆ ನಾವು ಉತ್ತಮಗತಿಯನ್ನು ಹೊಂದುವುದು?
ಹಾಗಾಗಿ ಅಂತಹ ಸಮಯದಲ್ಲಿ ಶಂಕರರು ಸಾಮರ್ಥ್ಯದಿಂದ ದಕ್ಷತೆಯಿಂದ ಇಬ್ಬರಿಗೂ ಮನಸ್ಸಿಗೆ ಬೇಜಾರಾಗದಂತೆ ಸುರೇಶ್ವರರಿಗೆ ಅದು ಬಿಡಪ್ಪ ನೀನು ತೈತ್ತಿರೀಯ ಭಾಷ್ಯಕ್ಕೂ ಬೃಹದಾರಣ್ಯ ಭಾಷ್ಯಕ್ಕೂ ವಾರ್ತಿಕ ಬರೆ ಯಾಕೆ ಅಂದರೆ ತೈತ್ತಿರೀಯ ಭಾಷ್ಯ ನನ್ನ ಶಾಖೆಯದು ಬೃಹದಾರಣ್ಯ ಭಾಷ್ಯ ನಿನ್ನ ಶಾಖೆಯದು ಆ ಸ್ವಲ್ಪ ಸುರೇಶ್ವರರಿಗೆ ಸಂತೋಷ ಆಗಲಿ ಅಂಥೇಳಿ ಬೇರೆಯದು ಯಾವುದು ಹೇಳಿದರೆ ಅಷ್ಟರು ಸಂತೋಷ ಆಗುತ್ತೆ ಹೇಳು ತದ್ವತ್ವದೀಯ ಖಲು ಕಾಣ್ವ ಶಾಖ ಮಮಾಪಿ ತತ್ರ ಅಸ್ತಿ ತದಂತ ಭಾಷ್ಯಂ ನಿನ್ನ ಶಾಖೆ ಕಾಣ್ವ ಶಾಖೆ ಅದು ಬೃಹದಾರಣ್ಯಕ ಅದರ ಭಾಷ್ಯ ನಂದಿದೆ ನಂದು ತೈತ್ರಿಯ ಶಾಖೆ ಅದರ ಭಾಷ್ಯವು ನನ್ನದಿದೆ ಇವೆರಡಕ್ಕೂ ನೀನು ವಾರ್ತಿಕ ಬರೆದೀಯಾ ಅಂತಂದರೆ ನೀ ಕೃತಾರ್ಥನಾಗ್ತೀಯ ಅಂತಂದು ಅವರುಗಳಿಗೆ ಆಯ್ತಪ್ಪ ನಿಮ್ಮ ವಿರೋಧವಾಗಿ ನಾನು ಕೈ ಸೂತ್ರ ಭಾಷೆ ಬರೆಸಿಲ್ಲ ನೀವೇನು ತಪ್ಪು ತಿಳ್ಕೋಬೇಡಿ ಅಯ್ಯ ಪದ್ಮಪಾದ ನೀನೇ ಬರಿ ಸೂತ್ರ ಭಾಷ್ಯಕ್ಕೆ ಏನು ಬರೀತೀಯೋ ಬರಿ ಅಂತಂದು ಅವರ ಸಾಮರ್ಥ್ಯ ಎಂಥದ್ದು ಒಂದು ಸಮಸ್ಯೆ ಬಂದಾಗ ಆ ಸಮಸ್ಯೆಯನ್ನು ಹೇಗೆ ನಿಭಾಯಿಸುವುದು ಅಂತನ್ನೋದು ಅಂತಹ ಸಾಮರ್ಥ್ಯವೂ ಬೇಕಲ್ಲ ಆ ಸಾಮರ್ಥ್ಯವು ಕೂಡ ಶಂಕರರಲ್ಲಿ ಅಪಾರವಾಗಿತ್ತು ಶಂಕರರು ಒಂದು ಕಡೆಗೆ ಬರೆದಿದ್ದಾರೆ ರಾಜ್ಯಂ ಕರೋತು ವಿಜ್ಞಾನಿ ಭಿಕ್ಷಾ ಮಠತು ನಿರ್ಭಯ ದೋಷೈರ್ನ ಲಿಪ್ಯತೆ ಕಿಂಚಿತ್ ಪದ್ಮಪತ್ರಮಿ ವಾಂಭಸ ವಿಜ್ಞಾನಿಯಾದವನು ಭಿಕ್ಷಾಟನೆಯನ್ನು ಮಾಡಬಹುದು ರಾಜ್ಯಪಾಲನೆಯನ್ನು ಮಾಡಬಹುದು ಎರಡನ್ನೂ ಮಾಡಬಹುದು ಯಾವ ದೋಷವೂ ಅವನಿಗೆ ಲೇಪವಾಗುವುದಿಲ್ಲ ಅಂತ ಹೇಳಿ ಅಂದರೆ ರಾಜ್ಯವನ್ನು ಆಳತಕ್ಕಂತಹ ಸಾಮರ್ಥ್ಯ ಅವನಿಗಿರುತ್ತದೆ ಅಂತ ಅರ್ಥ ಅಂತಹ ಸಾಮರ್ಥ್ಯ ಶಂಕರರಿಗಿತ್ತು ಹಾಗಾಗಿ ಅಂತಹ ಯಾವುದೇ ಸಮಸ್ಯೆ ಬಂದರೂ ಕೂಡ ಅವನು ಅವರು ಆ ಸಮಸ್ಯೆಯನ್ನು ಸಮರ್ಥವತ್ತಾಗಿ ಅದನ್ನು ಎದುರಿಸಿದರೆ ಹೊರತು ಅಲ್ಲಿ ಯಾವ ವಿಧವಾದಂತಹ ವ್ಯತ್ಯಾಸಕ್ಕೆ ಅವಕಾಶ ಕೊಡಲಿಲ್ಲ ತಮ್ಮ ಬಾಲ್ಯದಲ್ಲಿಯೇ ಅಮರು ಆ ಕೇರಳದ ರಾಜ ರಾಜಶೇಖರ ಅಂತ ಆ ರಾಜ ಬಂದು ನೀವು ಮೊದಲು ಆ ರಾಜ ಮಂತ್ರಿಯನ್ನು ಕಳಿಸ್ತಾನೆ ನೀವು ತುಂಬ ಪ್ರಸಿದ್ಧರಾಗಿದ್ದೀರಿ ತುಂಬ ಓದ್ದವರು ಅಂತ ನಮ್ಮ ಮಹಾರಾಜರಿಗೆ ಗೊತ್ತಾಯಿತು ಸ್ವಲ್ಪ ನಮ್ಮ ಮಹಾರಾಜರ ಆಸ್ಥಾನಕ್ಕೆ ಬರಬೇಕು ಅಂತಂದಾಗ ಇಲ್ಲಪ್ಪ ನಾವು ಯಾವ ರಾಜರ ಆಸ್ಥಾನಗಳಿಗೂ ಬರುವುದಿಲ್ಲ ನಿಮ್ಮ ರಾಜರಿಗೆ ಹೇಳಿಬಿಡಿ ಅವ್ರಿಗೆ ದೇವರು ಒಳ್ಳೆಯದು ಮಾಡಲಿ ಅರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮಹಾರಾಜರಿಂದ ಆಹ್ವಾನ ಬಂತು ಅಂತಂದರೆ ಅದನ್ನು ತಿರಸ್ಕರಿಸುವುದಾ ಆಗ ಇವರು ಹೇಳಿದರು ಶಂಕರರು ಹೇಳಿದರು ಅಯ್ಯ ತಿರಸ್ಕರಿಸುವುದಲ್ಲ ಮಹಾರಾಜನಿಗೆ ಕರ್ತವ್ಯ ಏನು ಅಂತಂದರೆ ತನ್ನ ರಾಜ್ಯದಲ್ಲಿರುವ ಪ್ರಜೆಗಳು ಅವರವರ ಧರ್ಮವನ್ನು ಅವರವರು ಪಾಲನೆ ಮಾಡುವಂತೆ ವ್ಯವಸ್ಥೆ ಮಾಡಬೇಕಾದ್ದು ರಾಜನ ಕರ್ತವ್ಯ ನಾನು ಬ್ರಹ್ಮಚಾರಿ ನಾನು ನನ್ನ ಬ್ರಹ್ಮಚರ್ಯ ಧರ್ಮ ಪಾಲನೆ ಮಾಡಬೇಕೇ ಹೊರತು ನಾನು ರಾಜಸ್ಥಾನಕ್ಕೆ ಹೋಗುವುದು ನನ್ನ ಧರ್ಮ ಅಲ್ಲ ನನ್ನ ಧರ್ಮವನ್ನು ಪಾಲನೆ ಮಾಡುವುದಕ್ಕೆ ಮಹಾರಾಜ ನನಗೆ ಪ್ರೋತ್ಸಾಹ ಕೊಡಬೇಕೇ ಹೊರತು ಮಹಾರಾಜ ಸ್ಥಾನಕ್ಕೆ ನಾನು ಹೋಗುವ ಹಂಗೆ ಮಾಡುವುದು ಅದು ಉಚಿತವಲ್ಲ ಮಹಾರಾಜ ನೀನು ಹೇಳ್ಬೋದು ನಿಮ್ಮ ರಾಜರಿಗೆ ಎಂತಹ ಒಂದು ಅವರ ನಿಸ್ಪೃಹತೆ ನಮಗೆ ಯಾರಾದರೂ ಮಹಾರಾಜರು ಆಹ್ವಾನ ಕೊಟ್ಟರು ಅಂತಂದರೆ ಮೊದಲು ಹೊರಟುಬಿಡ್ತೇವೆ ಎಷ್ಟು ಕೆಲಸ ಇದೆ ಮಹಾರಾಜರಿಂದ ಆಹ್ವಾನ ಬಂತು ಕಣ ಖುದ್ದಾಗಿ ಆಹ್ವಾನ ಕಳಿಸಿದ್ದಾರೆ ಮಹಾರಾಜರು ಅಂಥೇಳಿ ಮನೆಯಲ್ಲಿ ಎಷ್ಟು ಕೆಲಸ ಇದ್ರು ಎಲ್ಲ ಬದಿಗಿಟ್ಟು ಅಲ್ಲ ನಾಳೆ ಧರಿಸಿ ಎಷ್ಟಿದೆಯಲ್ಲ ಪರವಾಗಿಲ್ಲ ಒಂದು ಪ್ರಾಯಶ್ಚಿತ್ತ ಮಾಡ್ಕೊಂಡು ಮುಂದಿನ ಸರಿ ಮಾಡ್ತೀನಿ ಮೊದಲು ರಾಜನ ಸ್ಥಾನಕ್ಕೆ ಹೋಗಿಬಿಡೋಣ ಅಲ್ಲ ನಾಳೆ ಧರಿಸಿ ಎಷ್ಟು ಇದೆಯಲ್ಲ ಅಂತ ಪರವಾಗಿಲ್ಲ ಅದಕ್ಕೆ ಪ್ರಾಯಶ್ಚಿತ್ತ ಉಂಟು ಅಂತ ಹೋಗ್ತೀವಿ ಹೊರತು ದರ್ಶೇಷ್ಠಿ ಮಾಡಬೇಕು ರಾಜಸ್ಥಾನಕ್ಕೆ ಹೋಗುವುದಿಲ್ಲ ಅಂತ ಯಾರೂ ಹೇಳುವುದಿಲ್ಲ ಆದರೆ ಶಂಕರರು ಅಲ್ಲ ಬ್ರಹ್ಮಚಾರಿಗೆ ರಾಜಸ್ಥಾನಕ್ಕೆ ಹೋಗುವುದು ವಿಹಿತವಲ್ಲ ನಾನು ಬರುವುದಿಲ್ಲ ಅಂತಂದರು ಆಮೇಲೆ ಮಹಾರಾಜ ಖುದ್ದಾಗೆ ಬಂದ ಇದೆಲ್ಲಿದ್ದ ಭಗ್ರಾಚಾರ ಇವನೇ ಖುದ್ದಾಗೆ ಬಂದುಬಿಟ್ನಲ್ಲ ಈಗೆಂತ ಮಾಡೋದು ತುಂಬ ಕಾಣಿಕೆಗಳು ತಗೊಂಡು ಬಂದ ಕಾಣಿಕೆಗಳೆಲ್ಲ ತಂದಿಟ್ಟ ನಮಸ್ಕಾರ ಮಾಡಿದ ಈ ಕಾಣಿಕೆಗಳನ್ನು ನೀವು ಸ್ವೀಕರಿಸಬೇಕು ಅಂತಂದ ಬೇಕಾಗಿಲ್ಲಪ್ಪ ನಮಗೆ ಭಿಕ್ಷಾನ್ನ ಸಾಕು ಇನ್ಯಾವುದು ಬೇಡ ಇದೆಲ್ಲ ನೀವು ಬಡವರಿಗೆ ಹಂಚಿಬಿಡಿ ತಕ್ಷಣ ಅದನ್ನೆಲ್ಲ ಬಡವರಿಗೆ ಹಂಚಿಸಿದಿರಿ ಹೊರತು ತಾವು ಮುಟ್ಟಲಿಲ್ಲ
ನಮಗೆ ಭಿಕ್ಷಾನ್ನ ಸಾಕು, ಒಂದು ಕೌಪೀನ ಸಾಕು. ಕೌಪೀನವಂತ ಕಲು ಭಾಗ್ಯವಂತ, ಇನ್ನು ಯಾವುದರ ಅಗತ್ಯ ನಮಗಿಲ್ಲ ಅಂತ. ಅಂದರೆ ವ್ಯವಹಾರದಲ್ಲಿ ಯಾವುದೇ ವಿಧವಾದಂತಹ ಒಂದು ಪ್ರಸಂಗ ಬಂದರೂ ಕೂಡ ಆ ಪ್ರಸಂಗವನ್ನು ಅತ್ಯಂತ ಸಾಮರ್ಥ್ಯಪೂರ್ಣವಾಗಿ ಆ ಬಗೆಹರಿಸ್ತಕ್ಕಂತಹ ಒಂದು ಶಕ್ತಿ ಶಂಕರರಲ್ಲಿತ್ತು. ಅದಕ್ಕೆ ಆಚಾರ ಭಕ್ತಿ ಕ್ಷಮಾ ಚಾತುರ್ಯ, ಇಂತಹ ವ್ಯಕ್ತಿತ್ವವನ್ನು ಇಡೀ ನಮ್ಮ ವಿಶ್ವದ ಚರಿತ್ರೆಯಲ್ಲೇ ಅನ್ಯತ್ರ ಎಲ್ಲೂ ನೋಡಲಿಕ್ಕೆ ಸಾಧ್ಯವಿಲ್ಲ. ಅಂತಹ ವ್ಯಕ್ತಿತ್ವ ನೋಡಬಹುದಾದಂತಹ ಏಕಮಾತ್ರವಾದ ವ್ಯಕ್ತಿ ಅಂತಂದರೆ ಭಗವತ್ಪಾದ ಶಂಕರಾಚಾರ್ಯರು. ಹಾಗಾಗಿ ಅವರನ್ನು ನಾವು ಅವತಾರ ಪುರುಷರು ಅಂತ ಹೇಳೋದಕ್ಕೆ ಬೇರೆ ಯಾವ ಪುರಾವೆ ಬೇಕಾಗಿಲ್ಲ, ಬೇರೆ ಯಾವುದೇ ಸಾಕ್ಷ್ಯಾಧಾರಗಳು ಬೇಕಾಗಿಲ್ಲ. ನಹಿ ದೃಷ್ಟೆ ಅನುಪಪನ್ನನ್ ನಾಮ ಅಂತ ಹೇಳ್ತಾರೆ. ಪ್ರತ್ಯಕ್ಷ ದುಷ್ಟವಾದ ವಿಷಯದಲ್ಲಿ ಅನುಪತ್ತಿಯನ್ನು ಯಾರೂ ಎತ್ತುವುದಕ್ಕೆ ಸಾಧ್ಯವಿಲ್ಲ. ಅಂತಹ ಮಹಾನುಭಾವರಾದ ಶಂಕರರು ನಮಗೆ ಲೋಕಕ್ಕೆ ಮಹೋಪಕಾರವನ್ನು ಮಾಡಿದರು. ಹೇಗೆ ಗ್ರಂಥರಚನೆಯ ಮೂಲಕ, ಮಠಸ್ಥಾಪನೆಯ ಮೂಲಕ, ತತ್ವಪ್ರಚಾರದ ಮೂಲಕ ಈ ಲೋಕಕ್ಕೆ ಮಹೋಪಕಾರವನ್ನು ಮಾಡಿರತಕ್ಕಂತಹ ಮಹಾಪುರುಷರು ಶಂಕರರು. ಅವರು ಎಲ್ಲ ರೀತಿಯ ಜನರನ್ನು ಮನಸ್ಸಿನಲ್ಲಿಟ್ಟುಕೊಂಡು ಉಪದೇಶಗಳನ್ನು ಮಾಡಿದರು. ವಿದ್ವಜ್ಜನರಿಗೆ ಭಾಷ್ಯಗ್ರಂಥಗಳು, ಸಾಮಾನ್ಯರಿಗೆ ಪ್ರಕರಣ ಗ್ರಂಥಗಳು, ಇನ್ನೂ ಸಾಮಾನ್ಯರಿಗೆ ಸ್ತೋತ್ರ ಗ್ರಂಥಗಳು, ಇನ್ನೂ ಸಾಮಾನ್ಯರಿಗೆ ಭಜಗೋವಿಂದ ಸ್ತೋತ್ರ. ಪ್ರತಿಯೊಬ್ಬನಿಗೂ ಶಂಕರರ ಸಾಹಿತ್ಯ ಅಂತನ್ನೋದು ತಲುಪಬೇಕು. ಬರೀ ಭಾಷ್ಯಗ್ರಂಥಗಳನ್ನು ಮಾತ್ರ ಬರೆದು ಇಟ್ಬಿಟ್ಟಿದ್ರೆ ಯಾರೋ ಕೆಲವೇ ಪಂಡಿತರು ಮಾತ್ರ ಗ್ರಂಥಗಳನ್ನು ನೋಡಬಹುದಾಗಿತ್ತೇ ಹೊರತು ಬೇರೆ ಯಾರೂ ಅವರ ಸಾಹಿತ್ಯದ ಹತ್ತಿರ ಹೋಗಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಪ್ರತಿಯೊಬ್ಬನಿಗೂ ಅದು ಸಿಕ್ಕಬೇಕು ಅನ್ನುವುದಕ್ಕಾಗಿ ಸರಳವಾದಂತಹ ಸ್ತೋತ್ರಗಳನ್ನು ಸಹ ಬರೆದಿದ್ದಾರೆ. ಶಂಕರರು ಬರೆದ ಸ್ತೋತ್ರವನ್ನು ಓದುವುದಕ್ಕೆ ಪ್ರತಿಯೊಬ್ಬನಿಗೂ ಯೋಗ್ಯತೆ ಉಂಟು. ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬನಿಗೂ ಶಂಕರರು ಬರೆದ ಸ್ತೋತ್ರವನ್ನು ಓದುವುದಕ್ಕೆ ಯೋಗ್ಯತೆ ಉಂಟು, ಅಧಿಕಾರ ಉಂಟು. ಅದನ್ನು ಭಗವತ್ ಸನ್ನಿಧಿಯಲ್ಲಿ ಪಠಿಸಿ ಭಗವಂತನ ಕೃಪೆಗೆ ಪಾತ್ರನಾಗುವುದಕ್ಕೆ ಅವಕಾಶವೂ ಉಂಟು. ನಾವು ನಮ್ಮ ಜೀವನದ ಬಹುಭಾಗ ಸಮಯವನ್ನು ವ್ಯರ್ಥವಾಗಿ ಕಳೀತಾ ಇರ್ತೀವಿ. ಆ ಸಮಯವನ್ನು ಆ ಭಗವನ್ ನಾಮ ಸ್ಮರಣೆಯಲ್ಲೋ, ಭಗವತ್ ಸ್ತೋತ್ರವನ್ನು ಹೇಳುವುದರಲ್ಲಿಯೋ ಕಳೆದರೆ ಆ ನಮ್ಮ ಜೀವನ ಸಾರ್ಥಕವಾಗುವುದಿಲ್ವೇ? ಅದಕ್ಕೆ ಒಂದು ಕಡೆಯಲ್ಲಿ ಹೇಳಿದರು, ನಮಃಶಿವಾಯ ಮಂತ್ರೋಯಂ ವಾಗೇಶ ವಶವರ್ತಿನಿ ಅಹೋ ಮೋಹಸ್ಯ ಮಾಹಾತ್ಮ್ಯಂ ನರಕಂ ಏನ ಪಶ್ಯತಿ. ನಮಃಶಿವಾಯ ಅಂತ ಹೇಳುವುದಕ್ಕೆ ಏನೂ ಕಷ್ಟವಿಲ್ಲ. ನಮ್ಮ ನಾಲಿಗೆ ನಮ್ಮ ವಶದಲ್ಲಿದೆ. ನಾವೇನು ಮೂಕರಲ್ಲ, ಮಾತು ಬರದೇ ಇರೋರಲ್ಲ. ಅದನ್ನು ಆ ನಾಮಸ್ಮರಣೆಯನ್ನು ಮಾಡಿದರೆ ನೀನು ತರಿಸ್ತೀಯ, ನಿನಗೆ ಸಂಸಾರ ಬಂಧನದಿಂದ ಮುಕ್ತಿ ಸಿಕ್ಕುತ್ತೆ ಅಂತ ಹೇಳ್ತಿದೆ ಶಾಸ್ತ್ರ. ಆದರೆ ಅದನ್ನು ಹೇಳೋಕ್ಕೆ ಮಾತ್ರ ಮನಸ್ಸು ಬರುವುದಿಲ್ಲ. ಎಲ್ಲಾದರೂ ಭಜನೆ ಆಗ್ತಾ ಇದ್ದರೆ ಬದಿಯಿಂದ ಹೋಗ್ತಿರೋದಷ್ಟೇ, ಅಲ್ಲಿ ಕೂತ್ಕೊಳ್ಳೋಕೆ ಹೋಗೋಕ್ಕೆ ಮನಸ್ಸು ಬರುವುದಿಲ್ಲ, ಪಕ್ಕದಿಂದ ಹೋಗ್ತಿರೋದು. ಅಹೋ ಇದೇ ಮೋಹದ ಮಹಾತ್ಮ ಏನು ಹೇಳಿ. ಅಹೋ ಮೋಹಸ್ಯ ಮಹಾತ್ಮ್ಯಂ ನರಕಂ ಏನ ಪಶ್ಯತಿ. ಹಾಗಾಗಿ ಭಗವತ್ಪಾದ ಶಂಕರರು ಹೇಳಿದರು, ನೀನು ಸಾಧ್ಯವಾದ ಮಟ್ಟಿಗೆ ಭಗವನ್ನಾಮವನ್ನು ಜಪ ಮಾಡಪ್ಪ, ಬೇರಿನ್ ಯಾವುದೇನು ಸಾಧ್ಯವಾಗಲಿ ಬಿಡಲಿ. ವೇದದಲ್ಲಿ ಎಷ್ಟೋ ಧರ್ಮಗಳು ಹೇಳಿದೆ, ಅದೆಲ್ಲ ನಿನ್ನ ಕೈಯಲ್ಲಿ ಸಾಧ್ಯವಾಗಬಹುದು, ಆಗದೇ ಇರ್ಬೋದು. ಕೊನೆಗೆ ಭಗವಂತನ ನಾಮಸ್ಮರಣೆಯನ್ನು ನಿನಗೆ ಸಾಧ್ಯವಿಲ್ವಾ? ಅದು ಸಾಧ್ಯವಿಲ್ಲ ಅಂತ ನೀನು ಹೇಳಿದರೆ ಅದು ಆತ್ಮವಂಚನೆ ಆಗುತ್ತೆ. ಆದರೆ ಅದನ್ನು ಮಾತ್ರ ನೀನು ಹೇಳೋಕ್ಕೆ ಸಾಧ್ಯವಿಲ್ಲ. ಭಗವಂತನ ನಾಮಸ್ಮರಣೆ ಯಾಕೆ ಮಾಡಬಾರ್ದು ನೀನು? ಏನು ಭಗವನ್ ನಾಮಕ್ಕೆ ಮಹಾತ್ಮ್ಯ ಅನ್ನೋದು ಕಡಿಮೆ ಅಂತ ತಿಳ್ಕೊಂಡಿದ್ಯಾ? ಬಹಳ ಮಹಾತ್ಮ್ಯ ಉಂಟು ಭಗವಂತನ ನಾಮಕ್ಕೆ. ರಾಮ ಶಬ್ದದ ಬಗ್ಗೆ ಹೇಳ್ತಾರೆ,
ರಾಶಬ್ದೋಚ್ಚಾರಣೇನೈವ ಮುಖಾನ್ ನಿರ್ಯಾಂತಿ ಪಾತಕಾಃ ಪುನಃ ಪ್ರವೇಶ ಭೀತ್ಯಾತ್ರ ಮಕಾರಸ್ತು ಕವಾಟವತು. ರಾ ಅಂತ ಹೇಳೋದಕ್ಕೆ ಬಾಯಿ ಕಳಿಬೇಕಲ್ಲ, ಆಗ ಬಾಯಿ ಕಳೆದಾಗ ಒಳಗಿದ್ದ ಪಾಪಗಳೆಲ್ಲ ಹೊರಟೋಗುತ್ತೆ. ಆ ಹೊರಟೋದ್ ಮತ್ತೆ ಒಳಗೆ ಬರುತ್ತೇನೋ ಅಂಥೇಳಿ ಮಾ ಅನ್ನೋದಕ್ಕೆ ಮುಚ್ಚುವುದು ತುಟಿಗಳನ್ನು. ಆ ಹೊರಹೋದ ಪಾಪಗಳು ಮತ್ತೆ ಒಳಗೆ ಬರಬಾರದು ಅನ್ನೋದಕ್ಕೋಸ್ಕರವಾಗಿ ರಾ ಅಂತ ಬಾಯಿ ಕಳೆದು ಪಾಪಗಳನ್ನೆಲ್ಲ ಹೊರಗೆ ಕಳಿಸೋದು, ಮತ್ತವು ಒಳಗೆ ಬರಬಾರದು ಅನ್ನೋದಕ್ಕೋಸ್ಕರ ತುಡಿಗಳನ್ನು ಮುಚ್ಚುವುದಕ್ಕಾಗಿ ಮಾ ಅಂತ ಅನ್ನೋದು. ಯದ್ಯಪಿ ಇದು ಅರ್ಥವಾದ ಅಂತ ಕೆಲವಾಗಿ ಅನಿಸಬಹುದು, ಆದರೆ ಈ ನಾಮಾಪರಾಧಗಳು ಅಂತ ಶಾಸ್ತ್ರದಲ್ಲಿ ಕೆಲವು ಹೇಳಿದ್ದಾರೆ. ಅದರಲ್ಲಿ ನಾಮ್ನೆ ಅರ್ಥವಾದ ಭ್ರಮ ಅನ್ನೋದನ್ನು ಒಂದು ಪಾಪ ಅಂತ ಹೇಳಿದ್ದ ಅಪರಾಧ ಅಂತ ಹೇಳಿದ್ದಾರೆ. ನಾಮ್ನೆ ಅರ್ಥವಾದ ಭ್ರಮ, ನಾಮದಲ್ಲಿ ಇದು ಬರೀ ಅರ್ಥವಾದ, ಇದಕ್ಕಿಷ್ಟೆಲ್ಲ ಶಕ್ತಿ ಇದೆ ಎಲ್ಲಿದೆ ಅಂತ ಹೇಳೋದು ಅದೊಂದು ಅಪರಾಧ. ಭಗವನ್ ನಾಮಕ್ಕೆ ಅಷ್ಟೊಂದು ಶಕ್ತಿ ಉಂಟು. ನಾವು ದಿವಸ ಹೋಮ ಜಪ ಎಲ್ಲ ಮಾಡಿದಾವಾಗ ಕೊನೆಯಲ್ಲಿ ಒಂದು ಶ್ಲೋಕ ಹೇಳ್ತೇವೆ, ಯಸ್ಯ ಸ್ಮೃತ್ಯಾ ಚ ನಾಮೋಕ್ತ್ಯ ತಪಃ ಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯ ವಂದೇ ತಮಚ್ಯುತಂ. ಯಸ್ಯ ಸ್ಮೃತ್ಯಾ ನಾಮೋಕ್ತ್ಯ, ಭಗವಂತನ ಸ್ಮರಣೆಯಿಂದಲೂ ಭಗವಂತನ ನಾಮೋಚ್ಚಾರಣೆಯಿಂದಲೂ ನಾವು ಮಾಡಿದ ಕರ್ಮದಲ್ಲಿ ಏನೇನು ನ್ಯೂನತೆ ಇದ್ದರೂ ಅದೆಲ್ಲವೂ ತಕ್ಷಣ ಪರಿಹಾರವಾಗುತ್ತೆ ಅಂದರೆ ಈ ಶ್ಲೋಕವನ್ನು ದಿವಸ ಹೇಳ್ತಾ ಇದ್ದೇವಲ್ಲ, ಇದಕ್ಕೆ ಅರ್ಥ ಇದೆಯೋ ಇಲ್ಲವೋ, ಸುಮ್ಮನೆ ಹೇಳ್ತಾ ಇದೆಯೋ, ಇದಕ್ಕೇನಾದ ಅರ್ಥ ಇದೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀವಿ. ಅರ್ಥ ಇದೆ ಅಂತಂದರೆ ನಾವು ನಂಬಬೇಕು. ಯಸ್ಯ ಸ್ಮೃತ್ಯ ನಾಮೋಕ್ತ್ಯ ನ್ಯೂನಂ ಸದ್ಯ ಸಂಪೂರ್ಣತಾ ವ್ಯಾತಿ ಎಂಬುದನ್ನು ನಾವು ನಂಬಬೇಕು. ನಂಬಿಯೇ ಈ ಶ್ಲೋಕವನ್ನು ಹೇಳಬೇಕು. ಅಂದಮೇಲೆ ಆ ಭಗವನ್ ನಾಮಕ್ಕೆ ಶಕ್ತಿ ಇಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ಆದ್ದರಿಂದ ಭಗವನ್ ನಾಮಕ್ಕೆ ಶಕ್ತಿ ಇದೆ. ಅದಕ್ಕಾಗಿ ನಮ್ಮ ಪೂರ್ವಜರು ಇಂತಹ ಶ್ಲೋಕಗಳನ್ನು ಪ್ರಯೋಗಗಳಲ್ಲಿ ಸೇರಿಸಿದ್ದಾರೆ. ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ನಮಗೆ ಸಿಗತಕ್ಕಂತಹ ಸಮಯವನ್ನು ವ್ಯರ್ಥ ಮಾಡದೆ ಆ ಭಗವನ್ ನಾಮೋಚ್ಚಾರಣೆಯಲ್ಲಿ ಕಳೆ ಅಂತ ಭಗವತ್ಪಾದರು ಹೇಳಿದರು. ಪ್ರತಿಯೊಬ್ಬನು ಹೇಳಿರತಕ್ಕಂತಹ ಉಪದೇಶ ಗೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ ನೇಯಂ ಸಜ್ಜನ ಸಂಗೆ ಚಿತ್ತಂ ದೇಯಂ ದೀನ ಜನಾಯ ಚ ವಿತ್ತಂ. ಆ ಗೇಯಂ ಗೀತಾ ನಾಮ ಸಹಸ್ರಂ ಅಂತನ್ನುವಾಗ ಭಗವದ್ಗೀತೆಯನ್ನು ಓದು, ಭಗವಂತನ ನಾಮವನ್ನು ಹೇಳು ಅಂತ ಹೇಳಿದ ಭಗವತ್ಪಾದರು ಸಮಸ್ತರಿಗೂ ಶ್ರೇಯಸ್ಸನ್ನು, ಶ್ರೇಯೋ ಮಾರ್ಗವನ್ನು ತೋರಿಸಬೇಕು ಎಂಬ ಭಾವದಿಂದ ತಾನೇ ಅವರ ಮಾತನ್ನು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸಕಲ ವಿಶ್ವಕ್ಕೂ ಶ್ರೇಯಸ್ಸನ್ನು ಅಭಿಲಷಿಸಿ ಶ್ರೇಯೋ ಮಾರ್ಗವನ್ನು ಉಪದೇಶ ಮಾಡಿದವರು ಭಗವತ್ಪಾದರು. ಆದ್ದರಿಂದಲೇ ಜಗದ್ಗುರು ಶಬ್ದ ಅವರಲ್ಲಿ ಸಾರ್ಥಕವಾಗುತ್ತೆ. ಇಡೀ ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡಿರತಕ್ಕಂತಹ ಮಹನೀಯರು, ಸಮಸ್ತ ಜಗತ್ತಿಗೂ ಅವರಿಂದ ಮಾರ್ಗದರ್ಶನ ಸಿಕ್ಕಿದೆ. ಹಾಗಾಗಿ ಅಂತಹ ಸಾರ್ಥಕವಾದ ಜಗದ್ಗುರು ಶಬ್ದವನ್ನು ಹೊಂದಿರತಕ್ಕಂತಹ ಭಗವತ್ಪಾದರು ನಮಗೆ ಗುರುಗಳಾಗಿದ್ದಾರೆ. ಅವರ ಶಿಷ್ಯ ಪರಂಪರೆಯಲ್ಲಿ ನಾವು ಸೇರಿದ್ದೇವೆ, ಅವರನ್ನು ಗುರುಗಳಾಗಿ ಪಡೆದಿದ್ದೇವೆ, ಅದು ನಮ್ಮ ಭಾಗ್ಯ. ಅಂತಹ ಭಗವತ್ಪಾದರನ್ನು ಈ ಶಂಕರ ಜಯಂತಿಯ ಸಮಯದಲ್ಲಿ ನಾವು ಅತ್ಯಂತವಾದ ಶ್ರದ್ಧಾಭಕ್ತಿಗಳಿಂದ ಆರಾಧಿಸಬೇಕು, ಸ್ಮರಿಸಬೇಕು, ಅವರ ಸೇವೆಯನ್ನು ಮಾಡಬೇಕು, ಅವರ ಉಪದೇಶಗಳನ್ನು ಮನನ ಮಾಡಬೇಕು, ಅವರ ಕೃಪೆಗೆ ಪಾತ್ರರಾಗಬೇಕು. ಇಂತಹ ಒಂದು ಪವಿತ್ರವಾದ ಸಂಪ್ರದಾಯವನ್ನು ನಮ್ಮ ಪರಮೇಶ್ಠಿ ಗುರುಗಳು ಪ್ರಾರಂಭ ಮಾಡಿದರು. ಈ ಲೋಕಕ್ಕೆ ಅಪಾರವಾದ ಉಪಕಾರವನ್ನು ಮಾಡಿರತಕ್ಕಂತಹ ಆ ಮಹನೀಯರಲ್ಲಿ ಯತ್ಕಿಂಚಿತ್ತಾದರೂ ನಾವು ಕೃತಜ್ಞತೆಯನ್ನು ತೋರಿಸದೇ ಇದ್ದರೆ ನಾವು ಮಹಾಪಾಪಿಗಳಾಗ್ತೀವಿ ಕಂಡ್ರಪ್ಪ. ಪಾಪಗಳಲ್ಲಿ ಕೃತಜ್ಞತೆ ಎಂಬ ಪಾಪಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ಬೇರೆ ಪಾಪಗಳಿಗಾದರೂ ಪ್ರಾಯಶ್ಚಿತ್ತವಿದೆ, ಕೃತಜ್ಞನೇ ನಾಸ್ತಿ ನಿಷ್ಕೃತಿ. ಶಂಕರರಲ್ಲಿ ನಾವು ಕೃತಜ್ಞತೆಯನ್ನು ತೋರಿಸದೇ ಹೋದರೆ ನಾವು ಕೃತಜ್ಞರಾಗಬೇಕಾಗುತ್ತೆ. ಅಂತಹ ಮಹಾಪರಾಧ ನಮ್ಮಿಂದಾಗುವುದು ಬೇಡ. ನಾವು ಅವರಲ್ಲಿ ಕೃತಜ್ಞರಾಗಿರೋಣ, ಅವರನ್ನು ಸದಾ ಭಜಿಸೋಣ, ಸೇವಿಸೋಣ, ಅವರ ಗ್ರಂಥಗಳನ್ನು ಅಧ್ಯಯನ ಮಾಡೋಣ, ಅವರ ತತ್ವವನ್ನು ಚಿಂತನೆ ಮಾಡೋಣ, ಮನನೆ ಮಾಡೋಣ, ಇನ್ನೊಬ್ಬರಿಗೂ ಹೇಳೋಣ.
ಎಂಬ ದೃಷ್ಟಿಯಿಂದ ಈ ಶಂಕರ ಜಯಂತಿಯನ್ನು ನಾವು ಆಚರಿಸಬೇಕೆಂಬುದಾಗಿ ನಮ್ಮ ಪರಮೇಷ್ಠಿ ಗುರುಗಳು ಅಪ್ಪಣೆ ಮಾಡಿದರು. ಅವರ ಅಪ್ಪಣೆಯಂತೆ ಇವತ್ತು ಸಕಲ ವಿಶ್ವದಲ್ಲೂ ಸಹ ಈ ಶಂಕರ ಜಯಂತಿ ಆಚರಣೆ ಎಂಬುದು ಆಗ್ತಾ ಇದೆ. ನಮ್ಮ ಪೂರ್ವ ಗುರುಗಳ ಭಗವತ್ಪಾದ ಶಂಕರರ ಆ ಶಾರದಾ ಪರಮೇಶ್ವರಿಯ ಒಂದು ಪ್ರೇರಣೆ ನಮಗಾಗಿ ಶೃಂಗೇರಿಯಲ್ಲಿ ಒಂದು ಅದ್ಭುತವಾದಂತಹ ಶಿಲಾಮಯವಾದ ಭಗವತ್ಪಾದರಿಗೆ ದೇವಾಲಯ ನಿರ್ಮಾಣವಾಗಬೇಕು ಎಂಬ ಸಂಕಲ್ಪ ಉದಯವಾಯಿತು. ಆ ಭಗವತ್ಪಾದರ ಕೃಪೆಯಿಂದ ಆ ಸಂಕಲ್ಪವು ನೆರವೇರಿ ಅಲ್ಲಿ ಭಗವತ್ಪಾದರ ಅತ್ಯಂತ ಸುಂದರತಮವಾದಂತಹ ಮೂರ್ತಿಯ ಪ್ರತಿಷ್ಠಾಪನೆಯಾಗಿ ಈ ವರ್ಷದ ಶಂಕರ ಜಯಂತಿಯನ್ನು ಆ ಭಗವತ್ಪಾದ ಸನ್ನಿಧಿಯಲ್ಲಿ ಮಾಡತಕ್ಕಂತಹ ಸೌಭಾಗ್ಯ ನಮಗೆ ಒದಗಿತ್ತು. ಈಗ ಒಂದು 5 ವರ್ಷಗಳಿಂದಲೂ ಕೂಡ ನಾವು ಶೃಂಗೇರಿಯಿಂದ ಹೊರಗೇನೆಯೇ ಶಂಕರ ಜಯಂತಿಯನ್ನು ಮಾಡತಕ್ಕಂತಹ ಒಂದು ಪ್ರಸಂಗ ಬಂತು. 2006 2006, 2007, 2008, 2009, 2010 ಈ 5 ವರ್ಷಗಳಲ್ಲಿ ಶೃಂಗೇರಿಯಿಂದ ಹೊರಗೇನೇ ನಾವು ಶಂಕರ ಜಯಂತಿಯನ್ನು ಆಚರಣೆ ಮಾಡಬೇಕಾಯಿತು. ಆದರೆ ಶೃಂಗೇರಿಯಲ್ಲಿ ಮಾಡಲಿಕ್ಕಾಗ್ತಾ ಇಲ್ವಲ್ಲ ಅಂತ ನನಗೆ ಬಹಳವಾಗಿ ಮನಸ್ಸಿನಲ್ಲಿ ಖೇದವಿತ್ತು. ಭಗವತ್ಪಾದರು ಆ ಖೇದವನ್ನು ಪರಿಹರಿಸಿದರು. ಇಲ್ಲಿ ತಾವು ಬಂದು ಕುಳಿತು ಬಿಟ್ಟರು. ಈ ವರ್ಷ ನೀನಿಲ್ಲೇ ಆಚರಣೆ ಮಾಡಬಹುದು ಎಂಬುದಾಗಿ ನಮಗೆ ಅನುಗ್ರಹ ಮಾಡಿದರು. ಇದೇ ಸಂದರ್ಭದಲ್ಲಿ ಭಗವತ್ಪಾದ ಶಂಕರರಿಗೆ ಮಹಾರಥೋತ್ಸವವನ್ನು ಮಾಡಿಸಬೇಕೆಂಬುದಾಗಿಯೂ ನಮಗೆ ಪ್ರೇರಣೆಯಾಯಿತು. ಆದರೆ ಈ ಸಂದರ್ಭದಲ್ಲಿ ನಮಗೊಂದು ಸಿಕ್ಕಿರತಕ್ಕಂತಹ ಒಂದು ಅದೃಷ್ಟವೇನು ಅಂತಂದರೆ, ಎಲ್ಲ ವೇದಗಳಲ್ಲಿ ಪರಿಣತರಾಗಿರತಕ್ಕಂತಹ ವೇದ ಪಂಡಿತರಿದ್ದಾರೆ. ನಾಳೆ ಮಹಾರಥೋತ್ಸವದಲ್ಲಿ ಈ ಎಲ್ಲ ವೇದ ಪಂಡಿತರಿಂದಲೂ ವೇದಘೋಷಪೂರ್ವಕವಾಗಿ ಆ ಮಹಾರಥೋತ್ಸವ ಆಗಬೇಕು ಎಂಬುದೇ ನಮ್ಮ ಆಸೆ. ಅದರಲ್ಲಿ ಇಲ್ಲಿ ಉಪಸ್ಥಿತರಾಗಿರತಕ್ಕಂತಹ ಎಲ್ಲ ವೇದ ಪಂಡಿತರು ಆ ರಥೋತ್ಸವದಲ್ಲಿ ಭಾಗವಹಿಸಬೇಕು, ವೇದ ಹೇಳಬೇಕು, ತಮ್ಮ ತಮ್ಮ ಸಾಕ್ಷಿಯ ವೇದವನ್ನು ತಾವು ಹೇಳಬೇಕು. ಯಾಕೆಂದರೆ ವೇದೋದ್ಧಾರವನ್ನು ಮಾಡಿರತಕ್ಕಂಥವರು ಭಗವತ್ಪಾದರು. ವೇದೋದ್ಧಾರವನ್ನು ಮಾಡಿ ವೈದಿಕ ಧರ್ಮವನ್ನು ಉದ್ಧಾರ ಮಾಡಿ ವೈದಿಕ ಜನೋದ್ಧಾರವನ್ನು ಮಾಡಿ ನಮಗೆ ಪರಮಾನುಗ್ರಹವನ್ನು ಮಾಡಿರತಕ್ಕಂತಹ ಆ ಭಗವತ್ಪಾದರ ರಥೋತ್ಸವವನ್ನು ಈ ಸಮಸ್ತ ವೈದಿಕ ಬೃಂದ ತಮ್ಮ ವೇದಘೋಷದೊಡನೆ ಆ ರಥೋತ್ಸವವನ್ನು ನಡೆಸಿ ಆ ಭಗವತ್ಪಾದರ ಕೃಪೆಗೆ ಪಾತ್ರರಾಗಬೇಕು. ಅದಕ್ಕಾಗಿ ಈ ವರ್ಷದಿಂದ ನಾವು ಈ ಶಂಕರ ಜಯಂತಿಯನ್ನು 6 ದಿವಸಗಳಂತ ಮಾಡಿದ್ದು. ಷಷ್ಠೀ ದಿವಸವೂ ಸಹ ಎಲ್ಲ ವೇದ ಪಂಡಿತರು ಇದ್ದು ಈ ಭಗವತ್ಪಾದರ ರಥೋತ್ಸವದಲ್ಲಿ ವೇದಘೋಷದೊಡನೆ ಬರಬೇಕು ಎಂಬ ಉದ್ದೇಶಕ್ಕಾಗಿ ಇದೆಲ್ಲವೂ ಕೂಡ ಭಗವತ್ಪಾದ ಶಂಕರರ ಕೃಪೆಯಿಂದ ನಡೆದಿರತಕ್ಕಂಥದ್ದು. ಹಾಗಾಗಿ ಅವರನ್ನು ಪುನಃ ಪುನಃ ಮನಸ್ಸಿನಲ್ಲಿ ಧ್ಯಾನಿಸ್ತಾ ವಂದಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂತಹ ನಿಮ್ಮೆಲ್ಲರಿಗೂ ನನ್ನ ಪರಿಪೂರ್ಣವಾದ ಆಶೀರ್ವಾದಗಳನ್ನು ತಿಳಿಸ್ತಾ ಈ ಭಾಷಣವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ.